ತಾವು ನೋಡುತ್ತೀರ ವೀಕ್ಷಕರೇ ನಿಮ್ಮ ನೆಚ್ಚಿನ ವಾಹಿನಿ ದೈಜಿವರ್ಲ್ಡ್ 247 ಉಡುಪಿ ಸುಳ್ಳಿದ ನೇರ ಪ್ರಸಾರ. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ. ಇವತ್ತು ನಾವು ಮೂತ್ರಪಿಂಡದ ಬಗ್ಗೆ ವಿಷಯವನ್ನು ಕೈಗೆತ್ತಿಕೊಳ್ತಿದ್ದೇವೆ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶ್ರೀನಿವಾಸ ವಿನಾಯಕ್ ಶೆಣೈ, ಅಸಿಸ್ಟೆಂಟ್ ಪ್ರೊಫೆಸರ್ ಮೂತ್ರಪಿಂಡ ವಿಭಾಗ KMC ಮಣಿಪಾಲ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಮೂತ್ರಪಿಂಡ ಬಗ್ಗೆ ಮಾತನಾಡುವ ಮೊದಲು ಸಾಮಾನ್ಯವಾಗಿ ಜನರಲ್ಲಿ ಇರುವಂಥ ಪ್ರಚಲಿತ ಶಬ್ದ ಅಂದರೆ ಡಯಾಲಿಸ್. ಏನು ಡಯಾಲಿಸಿಸ್ ಅಂದರೆ? ಓಕೆ, ಮೊದಲನೇದಾಗಿ ದೈಜಿವರ್ಲ್ಡ್ದು ಎಲ್ಲ ವೀಕ್ಷಕರಿಗೆ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ ಹಾಗೂ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲದ ಮೂತ್ರಪಿಂಡ ವಿಭಾಗ ನೆಫ್ರಾಲಜಿ ವಿಭಾಗ ಪರವಾಗಿ ನಮಸ್ಕಾರಗಳು. ಡಯಾಲಿಸಿಸ್ ಬಗ್ಗೆ ನಾವು ಮಾತಾಡೋ ಮುಂಚೆ, ನಮ್ಮದು ಶರೀರದ ಕಿಡ್ನಿಗಳು ಮೂತ್ರಪಿಂಡಗಳು ಏನು ಕೆಲಸ ಮಾಡ್ತವೆ ಅದು ಫಸ್ಟ್ ನಾವು ಗೊತ್ತಾಗಬೇಕು. ಸೊ ಎಲ್ಲರಿಗೆ ಹುಟ್ಟುವಾಗಲೇ ಎರಡು ಕಿಡ್ನಿಗಳು ಇರ್ತವೆ. ನಮ್ಮ ದಿನ ಪ್ರತಿದಿನ ನಮ್ಮ ಬಾಡಿಯಲ್ಲಿ ಕೆಟ್ಟಂಶಗಳು ಉತ್ಪಾದನೆ ಆಗ್ತದೆ, ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಸೊ ಆ ಕೆಟ್ಟಂಶಗಳು ಬ್ಲಡ್ಡಲ್ಲಿ ಬಂದು ನಮ್ಮ ಕಿಡ್ನಿ ಮುಖಾಂತರ ಫಿಲ್ಟರ್ ಆಗಿ ಮೂತ್ರ ದ್ವಾರದಿಂದ ಅದು ಬಾಡಿಯಿಂದ ಹೊರಗಡೆ ಹೋಗ್ತದೆ. ಉದಾಹರಣಕ್ಕಾಗಿ ನಾವು ದಿನ ಸ್ನಾನ ಹೇಗೆ ಮಾಡ್ತೇವೆ, ನಮ್ಮ ದೇಹದ ಹೊರಗಡೆ ಗಲೀಜು ಇರುವಂಥದ್ದು ನಾವು ಸ್ನಾನ ಮಾಡಿ ದಿನ ಕ್ಲೀನ್ ಮಾಡ್ತೇವೆ, ಅದೇ ಥರ 24 hours ನಮ್ಮ ಬಾಡಿಯಲ್ಲಿ ಕೆಟ್ಟಂಶಗಳು ಉತ್ಪಾದನೆ ಮಾಡುವಂಥದ್ದು ಕಿಡ್ನಿ ಮುಖಾಂತರ ಫಿಲ್ಟರ್ ಆಗಿ ಶರೀರದಿಂದ ಹೊರಗಡೆ ಹೋಗ್ತದೆ. ಸೊ ಕಿಡ್ನಿ ವೈಫಲ್ಯ ಅಥವಾ ಕಿಡ್ನಿ ಫೇಲ್ಯರ್ ಇದು ಕಾಮನ್ಲಿ ಹೇಳ್ತಾರೆ. ಸೊ ಆವಾಗ ಏನಾಗ್ತದೆ, ಇದು ಫಿಲ್ಟರಿಂಗ್ ಕೆಪ್ಯಾಸಿಟಿ ನಮ್ಮ ಕಿಡ್ನಿದು ಕಡಿಮೆ ಆಗ್ತದೆ, ಎಲ್ಲ ಕೆಟ್ಟಂಶಗಳು ತುಂಬ್ತದೆ ಬಾಡಿಯಲ್ಲಿ. ಸೊ ಆ ಕೆಟ್ಟಂಶಗಳನ್ನು ನಾವು ತೆಗೆಯಲು ಡಯಾಲಿಸಿಸ್ ಅಂತ ಹೇಳ್ತೇವೆ. ಅದು ಬೇರೆ ಬೇರೆ ವಿಧಾನಗಳುಂಟು. ಸೊ ಅದೇ ಡಯಾಲಿಸಿದ್ದು ಮೂಲಭೂತ ಅರ್ಥ ಅಂದರೆ ನಮ್ಮ ಬಾಡಿದು ಕೆಟ್ಟಂಶಗಳನ್ನು ನಾವು ಬೇರೆ ಒಂದು ವಿಧಾನದಿಂದ ಅದು ಹೊರಗಡೆ ತೆಗೆಯುವುದು. ಸರಿ, ಇದು ಯಾರಿಗೆ ಅಗತ್ಯವಿದೆ ಈ ಸಮಸ್ಯೆ, ಯಾರಿಗೆ, ಎಲ್ಲರಿಗೆ ಬೇಕಾ ಅಥವಾ ಯಾರಿಗೆ ಇದರ ಅಗತ್ಯ ಉಂಟು ಅಂತ? ನಾರ್ಮಲಿ ಕಿಡ್ನಿ ವೈಫಲ್ಯ ಎರಡು ಥರದ್ದು ಇರ್ತದೆ. ಒಂದು ತಾತ್ಕಾಲಿಕ ಅಂದರೆ ಟೆಂಪರರಿ, ಅದಕ್ಕೆ ನಾವು ಮೆಡಿಕಲ್ ಟರ್ಮ್ಸಲ್ಲಿ ಎಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೇವೆ. ಮತ್ತು ಎರಡನೇದು ಶಾಶ್ವತ ಮೂತ್ರಪಿಂಡ ಫೇಲ್ಯರ್ ಅಥವಾ ಕ್ರಾನಿಕ್ ಕಿಡ್ನಿ ಡಿಸೀಸ್. ಇದು ಎಕ್ಯೂಟ್ ಕಿಡ್ನಿ ಇಂಜುರಿ, ತಾತ್ಕಾಲಿಕ ಕಿಡ್ನಿ ವೈಫಲ್ಯ ಸಾಮಾನ್ಯವಾಗಿ ನಾವು ಈಗ ಮಳೆಗಾಲದಲ್ಲಿ ಇಳಿಜ್ವರ, ಡೆಂಗು, ಮಲೇರಿಯಾ ಮತ್ತು ವಾಂತಿ ಭೇದಿ ಇಂಥ ಪೇಷಂಟ್ಸಿಗೆ ಕಿಡ್ನಿ ವೈಫಲ್ಯ ಆಗಿ ಡಯಾಲಿಸಿಸ್ ಬೇಕಾಗ್ತದೆ. ಮತ್ತು ಶಾಶ್ವತ ಕಿಡ್ನಿ ಸಮಸ್ಯೆ ಅಥವಾ ಶಾಶ್ವತ ಮೂತ್ರಪಿಂಡ ಸಮಸ್ಯೆ ಅಂದರೆ ಹೆಚ್ಚಿನಂಶ ಬಿ ಪಿ ಶುಗರ್ ಇದ್ದವ ಪೇಷಂಟಿಗೆ ಸುಮಾರು ಕಾಲ ಬಿ ಪಿ ಶುಗರ್ ಇದ್ದು ಕಿಡ್ನಿಗೂ ಎಫೆಕ್ಟ್ ಆಗಿ ಅದು ಕಿಡ್ನಿ ಫೇಲ್ಯೂರ್ ಬರ್ತದೆ. ಸೊ ಅಂತಹ ಪೇಷಂಟ್ಸಿಗೆ ಯೂಶ್ವಲಿ ಡಯಾಲಿಸಿಸ್ ಬೇಕಾಗ್ತದೆ. ಸರಿ, ಇದರ ಬೇರೆ ಬೇರೆ ವಿಧಾನಗಳು ಹೇಗೆ ಡಯಾಲಿಸಿಸ್ ಮಾಡುವಂಥದ್ದು, ಸಾಕಷ್ಟು ವಿಧಾನಗಳಿವೆ ಅಂತ ಇದರ ಬಗ್ಗೆ ಒಂದು ಸೂಕ್ತ ಮಾಹಿತಿ? ಹೌದು, ಡಯಾಲಿಸಿಸ್ದು ಮುಖ್ಯವಾಗಿ ಎರಡು ಥರದ ವಿಧಾನ ಉಂಟು ಡಯಾಲಿಸಿಸಲ್ಲಿ. ಒಂದು ಹಿಮೋಡಯಾಲಿಸಿಸ್ ಅಂತ ಹೇಳ್ತೇವೆ. ಹಿಮೋಡಯಾಲಿಸಿಸ್ ಅಂದರೆ ರಕ್ತದ್ದು ಡಯಾಲಿಸಿಸ್, ರಕ್ತವನ್ನು ನಾವು ಶರೀರದಿಂದ ಹೊರಗಡೆ ತೆಗೆದು ಅದು ಪ್ಯೂರಿಫಿಕೇಷನ್ ಮಾಡುವಂಥದ್ದು. ಎರಡನೇದು ಪೆರಿಟೋನಿಯಲ್ ಡಯಾಲಿಸಿಸ್. ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ನಮ್ಮದು ಹೊಟ್ಟೆನೇ ನಾವು ಒಂದು ಫಿಲ್ಟರ್ ಥರ ಉಪಯೋಗ ಮಾಡಿ ಡಯಾಲಿಸಿಸ್ ಮಾಡುವಂಥದ್ದು. ಹಿಮೋಡಯಾಲಿಸಿಸ್ ಅಂದರೆ ಯೂಶ್ವಲಿ ನಮ್ಮದು ಎರಡು ವಿಧಾನ ಉಂಟು ಹಿಮೋಡಯಾಲಿಸಿಸಲ್ಲಿ. ಒಂದು ತಾತ್ಕಾಲಿಕವಾಗಿ ಡಯಾಲಿಸಿಸ್ ಬೇಕಾದಲ್ಲಿ ನಾನು ಮುಂಚೆ ಹೇಳಿದ ಹಾಗೆ ಟ್ಯೂಬ್, ಒಂದು ಸ್ಪೆಷಲ್ ಟ್ಯೂಬ್ಗಳು ಬರುತ್ತೆ, ಅದು ನಾವು ಕತ್ತಿಗೆ ಅಥವಾ ತೊಡೆಗೆ ನಾವು ಅದನ್ನು ಹಾಕಿ ದೊಡ್ಡ ರಕ್ತನಾಳ ವೇನ್ ಅಂತ ಹೇಳ್ತೇವೆ, ವೇನ್. ಸೊ ಅದರಲ್ಲಿ ಹಾಕಿ ಅದರಲ್ಲಿ ಬ್ಲಡ್ ಶರೀರದಿಂದ ಹೊರಗಡೆ ಬಂದು ಒಂದು ಸ್ಪೆಷಲ್ ಮೆಷಿನ್, ಡಯಾಲಿಸಿಸ್ ಮೆಷಿನ್ ಇರ್ತದೆ, ಅದರಲ್ಲಿ ಫಿಲ್ಟರ್ಗಳು ಇರ್ತದೆ. ಸೊ ಅದರಲ್ಲಿ ರಕ್ತ ಫಿಲ್ಟರ್ ಆಗಿ ನಿಧಾನವಾಗಿ ಅದು ಮತ್ತೆ ವಾಪಸ್ ಶರೀರಕ್ಕೆ ಹಾಕ್ತೇವೆ. ಎರಡನೇ ವಿಧಾನ ಅಂದರೆ ಶಾಶ್ವತ ಕಿಡ್ನಿ ತೊಂದರೆ, ಕ್ರಾನಿಕ್ ಕಿಡ್ನಿ ಡಿಸೀಸ್, ಅಂತಹ ಪೇಷಂಟ್ಸಿಗೆ ಡಯಾಲಿಸಿಸ್ಗೆ ಒಂದು ಸ್ಪೆಷಲ್ ಆಪರೇಷನ್ ಅಂತ, ಫಿಸ್ಟುಲಾ ಆಪರೇಷನ್ ಅಂತ ಹೇಳ್ತೇವೆ. ಅದು ರಕ್ತನಾಳಗಳು ನಾವು ಜೋಡಿಸಿ ಅದರ ಮುಖಾಂತರ ನಾವು ಇದು ಕನೆಕ್ಷನ್ ಕೊಟ್ಟು ಸೂಜಿದು ರಕ್ತ ಹೊರಗಡೆ ಹಾಕಿ ಅದು ಮೆಷಿನ್ ಮುಖಾಂತರ ಫಿಲ್ಟರ್ ಆಗಿ ಅದು ಡಯಾಲಿಸಿಸ್ ಮಾಡಬಹುದು. ಮೂರನೇದು ನಮ್ಮದು ಹೊಟ್ಟೆ ಡಯಾಲಿಸಿಸ್, ಪೆರಿಟೋನಿಯಲ್ ಡಯಾಲಿಸಿಸ್. ಹೊಟ್ಟೆಯಲ್ಲೇ ನಾವು ಒಂದು ಟ್ಯೂಬ್ ಹಾಕಿ ಮತ್ತು ಅದು ಸ್ಪೆಷಲ್ ನೀರುಗಳು ಬರ್ತದೆ, ಡಯಾಲಿಸಿಸ್ ಫ್ಲೂಯಿಡ್ ಅಂತ ಹೇಳ್ತೇವೆ ಸ್ಪೆಷಲ್. ಸೊ ಅದು ನಾವು ಹೊಟ್ಟೆ ಒಳಗಡೆ ಹಾಕಿ ಅದು ಹೊಟ್ಟೆಯಿಂದಲೇ ಅದು ಕೆಟ್ಟಂಶಗಳನ್ನು ನೀರಲ್ಲಿ ತೆಗೆದು ಮತ್ತು ಆ ಪ್ರಕಾರ ಡಯಾಲಿಸಿಸ್ ಮಾಡಬಹುದು.
ಈಗ ಸಾಮಾನ್ಯವಾಗಿ ಡಯಾಲಿಸಿಸ್ ಶಬ್ದ ಬರುವಾಗ ಪ್ರಚಲಿತದಲ್ಲಿರುವಂಥ ಒಂದು ವಿಧಾನ ಫಿಸ್ತುಲ. ಈ ಫಿಸ್ತುಲ ಅಂದ್ರೇನು? ಓಕೆ, ನಾನು ಹೇಳಿದಾಗೆ ಶಾಶ್ವತ ಮೂತ್ರಪಿಂಡ ಕಾಯಿಲೆ, ಕ್ರಾನಿಕ್ ಕಿಡ್ನಿ ಡಿಸೀಸ್, ಅಂತಹ ಪೇಷಂಟ್ಸಿಗೆ ಡಯಾಲಿಸಿಸ್ ಕಂಟಿನ್ಯೂ ಅಂದರೆ ಮುಂದೆ ಜೀವನಕ್ಕೆ ಮುಂದೆ ಕಂಟಿನ್ಯೂ ಮಾಡಬೇಕಾಗ್ತದೆ. ಅಂತಹ ಪೇಷಂಟ್ಸಿಗೆ ಯೂಶ್ವಲಿ ನಾವು ಅವರು ಚೆಕಪ್ಗೆ ಬರ್ತಾರೆ, ತಿಂಗಳು ತಿಂಗಳು ಚೆಕಪ್ಗೆ ಬರ್ತಾರೆ. ಆವಾಗ ಒಂದು ಕ್ರಿಯಾಟಿನಿನ್ ಅಂತ ಒಂದು ಟೆಸ್ಟ್ ಇದೆ, ಕೆಲವು ಜನರಿಗೆ ಗೊತ್ತಿರಬಹುದು ಅದು. ಸೊ ಆ ಕ್ರಿಯಾಟಿನಿನ್ ಒಂದು ಹಂತದ ಮೇಲೆ ಹೋದ ನಂತರ ಅದು ಅರ್ಥ ಏನಂದರೆ ಆ ಪೇಷಂಟಿಗೆ ಬೇಗನೆ ಡಯಾಲಿಸಿಸ್ ಸ್ಟೇಜ್ ಬರಬಹುದಂತ. ಸೊ ಅಂತಹ ಪೇಷಂಟ್ಸಿಗೆ ನಾವು ಮುಂಚೆನೇ ಅದು ಫಿಸ್ಟುಲಾ ಮಾಡಿ ಅಂತ ಹೇಳ್ತೇವೆ. ಯಾಕೆಂದರೆ ಅದು ಫಿಸ್ಟುಲಾ ಮಾಡಲಿಕ್ಕೆ ಅದು ತುಂಬ ಮೈಕ್ರೋ ಸರ್ಜರಿ, ಅದು ಸೂಕ್ಷ್ಮವಾದ ಸರ್ಜರಿ. ಮತ್ತು ಫಿಸ್ಟುಲಾ ಆಪರೇಷನ್ ಆದ ನಂತರ ಸಾಮಾನ್ಯವಾಗಿ ಒಂದೂವರೆ ತಿಂಗಳು ಬೇಕು ಆ ಫಿಸ್ಟುಲಾನ ಉಪಯೋಗ ಮಾಡಲಿಕ್ಕೆ, ಅದು ಬೆಳವಣಿಗೆ ಆಗಿ ಉಪಯೋಗ ಮಾಡಲಿಕ್ಕೆ. ಸೊ ಫಿಸ್ಟುಲಾ ಸರ್ಜರಿ ಬಗ್ಗೆ ಜಸ್ಟ್ ಹೇಳ್ತೇನೆ. ಬೇಸಿಕಲಿ ಫಿಸ್ಟುಲಾ ಸರ್ಜರಿ ಯೂರಾಲಜಿಸ್ಟ್ ಅಥವಾ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಅವರು ಮಾಡೋದು ಸಾಮಾನ್ಯವಾಗಿ. ಸೊ ಆರ್ಟ್ರಿ ಮತ್ತು ವೇನ್ ಇರ್ತದೆ, ಎರಡು ರಕ್ತನಾಳಗಳು, ಅದನ್ನು ನಾವು ಜೋಡಿಸೋದು. ನಾರ್ಮಲಿ ಆರ್ಟ್ರಿ ಮತ್ತು ವೇನ್ ನಮಗೆ ಕಣ್ಣಲ್ಲಿ ಕಾಣೋದಿಲ್ಲ, ಯೂಶ್ವಲಿ ಕೈಯನ್ನು ನಾವು ಉಪಯೋಗ ಮಾಡೋದು ಆ ಆಪರೇಷನಲ್ಲಿ. ಸೊ ಇದು ಜಾಯಿನ್ ಮಾಡಿದಾಗ ಆರ್ಟ್ರಿ ಮತ್ತು ವೇನು, ಅದು ರಕ್ತನಾಳಗಳು ದಪ್ಪ ದಪ್ಪ ಆಗ್ತದೆ. ಸೊ ಅದು ನಮ್ಮ ಕಣ್ಣಲ್ಲೇ ನಮಗೆ ಕಾಣ್ತದೆ. ಸೊ ಅದನ್ನು ನಾವು ಸೂಜಿ ಮುಖಾಂತರ ಅದು ಹಾಕಿ ಅದರಲ್ಲಿ ರಕ್ತ ಹೊರಗಡೆ ಬಂದು ಮೆಷಿನಲ್ಲಿ ಅದು ಫಿಲ್ಟರ್ ಆಗಿ ಮತ್ತು ವಾಪಸ್ ಇನ್ನೊಂದು ಸೂಜಿಯಿಂದ ಪುನಃ ಅದು ರಕ್ತ ಇದಕ್ಕೆ ದಪ್ಪಾದ ರಕ್ತನಾಳಗಳನ್ನು ವಾಪಸ್ ಹಾಕಿ ನಾವು ಡಯಾಲಿಸಿಸ್ ಕ್ರಿಯೆಯನ್ನು ಮಾಡಬಹುದು. ಈ ಡಯಾಲಿಸಿಸ್ಗೆ ಸಂಬಂಧಪಟ್ಟಂತೆ ಆಗುವಂಥ ತೊಂದರೆಗಳೇನು? ಓಕೆ, ಹೆಚ್ಚಿನ ಪೇಷಂಟ್ಸಿಗೆ ಮೈನರ್ ತೊಂದರೆಗಳು ಮಾತ್ರ ಬರ್ತದೆ. ಕೆಲವೊಂದು ಪೇಷಂಟ್ಸ್ ಅಂದರೆ ಅಂದಾಜಲ್ಲಿ ಒಂದು 100 ಪೇಷಂಟ್ಸಲ್ಲಿ ಒಂದು 5 ಅಥವಾ 10 ಪೇಷಂಟ್ಸಿಗೆ ಮಾತ್ರ ಮೇಜರ್ ಪ್ರಾಬ್ಲಮ್ ಬರಬಹುದು. ಮೈನರ್ ಪ್ರಾಬ್ಲಮ್ ಏನಂದರೆ ಕೆಲವರಿಗೆ ಡಯಾಲಿಸಿಸ್ ಮಾಡುವಾಗ ಅಂದರೆ ನಾವು ರಕ್ತ ಹೊರಗಡೆ ಹಾಕ್ತೇವೆ ಶರೀರದಿಂದ. ಸೊ ಆ ಕಾರಣದಲ್ಲಿ ಕೆಲವರಿಗೆ ಬಿ ಪಿ ಸ್ವಲ್ಪ ಲೋ ಆಗ್ಬೋದು, ಕೆಲವರಿಗೆ ಬಿ ಪಿ ಜಾಸ್ತಿ ಆಗ್ಬೋದು, ಕೆಲವರಿಗೆ ಡಯಾಲಿಸಿಸ್ ಟೈಮಲ್ಲಿ ಸ್ವಲ್ಪ ಸುಸ್ತಾಗ್ಬೋದು, ಅಥವಾ ಕೆಲವರಿಗೆ ಒಂಥರ ಪ್ರಜ್ಞೆ ತಪ್ಪಿದಾಗ ಆಗ್ಬೋದು. ಇದೆಲ್ಲ ತಾತ್ಕಾಲಿಕ, ಅಂದರೆ ಒಂದೆರಡು ಕ್ರಿಯೆಗೆ ಅವರು ಸಿದ್ಧರಾಗಿಲ್ಲ ಅಂದರೆ ದೇ ಆರ್ ನಾಟ್ ರೆಡಿ. ಹೌದು, ಅಂದರೆ ಅವರು ಬಾಡಿ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್, ನಾವು ಎಲ್ಲಾದರೂ ನಾವು ಹೊಸ ಜಾಗಕ್ಕೆ ಹೋಗುವಾಗ ನಾವು ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಅದೇ ಥರ ಇದು ಡಯಾಲಿಸಿಸ್ ಅಂದರೆ ನಮ್ಮ ಬಾಡಿಗೆ ಹೊಸತ್ತು ಟ್ರೀಟ್ಮೆಂಟು. ಸೊ ಅದು ಡಯಾಲಿಸಿಸ್ ಮಾಡುವಾಗ ಫಸ್ಟ್ 2-3 ಡಯಾಲಿಸಿಸಲ್ಲಿ ಇಂಥ ಮೈನರ್ ಪ್ರಾಬ್ಲಮ್ಗಳು ಬರಬಹುದು. ಯೂಶ್ವಲಿ ನಾವು ಫಸ್ಟ್ 2-3 ಡಯಾಲಿಸಿಸ್ ಆಸ್ಪತ್ರೆಯಲ್ಲೇ ನಮ್ಮ ಡಾಕ್ಟರ್ ಸಿಸ್ಟರ್ ನಿಗಾಹದಲ್ಲೇ ನಾವು ಮಾಡುವಂಥದ್ದು. ಸೊ ಆವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಕೂಡಲೇ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದು ಯೂಶ್ವಲಿ ಸರಿ ಆಗ್ತದೆ. ಸೊ ಮತ್ತೆ ಅದು ನಿಧಾನ ನಾವು ಪ್ರತಿ ಡಯಾಲಿಸಿಸ್ ಮಾಡುವಾಗ ಅದು ಯೂಶ್ವಲಿ ಸೆಟಲ್ ಆಗ್ತದೆ. ಈಗ ಒಮ್ಮೆ ಡಯಾಲಿಸಿಸ್ ಮಾಡಿದರೆ ಜೀವನ ಪರ್ಯಂತವಾಗಿ ಅದು ಮಾಡಲೇಬೇಕಾ ಅಥವಾ ಪರ್ಮನೆಂಟ್ ಸೊಲ್ಯೂಷನ್ ಏನಾದರೂ ಉಂಟಾ ಅದಕ್ಕೆ? ಅದೇ, ಇದು ಸಾಮಾನ್ಯವಾಗಿ ಎಲ್ಲರೂ ಡಯಾಲಿಸಿಸ್ ಶಬ್ದ ಕೇಳಿ ಎಲ್ಲರೂ ಒಂದು ಹೆದರಿ ಬಿಡ್ತಾರೆ. ನಮಗೆ ಕೇಳ್ತಾರೆ, ಸರ್ ಒಂದ್ಸರ್ತಿ ಡಯಾಲಿಸಿಸ್ ಮಾಡಿದರೆ ಪದೇ ಪದೇ ಮಾಡಬೇಕಾ ಏನು ಅಂತ. ನಾನು ಮುಂಚೆ ಹೇಳಿದ ಹಾಗೆ ಎರಡು ಥರ ತೊಂದರೆ ಇರ್ತದೆ. ಒಂದು ತಾತ್ಕಾಲಿಕ ಕಿಡ್ನಿ ಮೂತ್ರಪಿಂಡ ತೊಂದರೆ, ಎಕ್ಯೂಟ್ ಕಿಡ್ನಿ ಇಂಜುರಿ. ಒಂದು ಪರ್ಮನೆಂಟ್ ಶಾಶ್ವತ ತೊಂದರೆ. ಸೊ ತಾತ್ಕಾಲಿಕ ತೊಂದರೆ, ಈಗ ಸಣ್ಣ ಪ್ರಾಯದವರು ಮಲೇರಿಯಾ, ಡೆಂಗು, ಇಳಿ ಜ್ವರ ಅಥವಾ ಯೂರಿನ್ ಇನ್ಫೆಕ್ಷನ್, ಯಂಗ್ಸರಲ್ಲಿ ಯೂರಿನ್ ಇನ್ಫೆಕ್ಷನ್ ಕಾಮನ್ ಇರ್ತದೆ, ಅದರಿಂದ ಮೂತ್ರಪಿಂಡ ವೈಫಲ್ಯ ಆಗ್ತದೆ. ಅಂತಹ ಪೇಷಂಟ್ಸಿಗೆ ಜನರಲಿ ಆ ಕಾಯಿಲೆಗೆ, ಏನು ಇಳಿ ಜ್ವರ ಇದೆ ಅಥವಾ ಮಲೇರಿಯಾ ಇದೆ, ಆ ಕಾಯಿಲೆಗೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಯೂಶ್ವಲಿ 1 ವಾರದಿಂದ 2 ವಾರದಲ್ಲೂ ಆ ಕಾಯಿಲೆನೂ ಗುಣ ಆಗ್ತದೆ, ಪ್ಲಸ್ ಕಿಡ್ನಿ ವೈಫಲ್ಯನೂ ಗುಣ ಆಗ್ತದೆ. ಸೊ ಆವಾಗ ಡಯಾಲಿಸಿಸ್ ನಾವು ನಿಲ್ಲಿಸ್ಬೋದು. ಆದರೆ ಶಾಶ್ವತ ಕಾಯಿಲೆ ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್, ಅಂತಹ ಪೇಷಂಟ್ಸಿಗೆ ಯೂಶ್ವಲಿ ಅದು ನಮಗೆ ಗೊತ್ತಾಗ್ತದೆ. ಅವರು ಫಾಲೋಅಪ್ ಚೆಕಪ್ಗೆ ಬರುವಾಗ ಅವರದ್ದು ಕ್ರಿಯಾಟಿನಿನ್ ಜಾಸ್ತಿ ಜಾಸ್ತಿ ಆಗ್ತಾ ಇರ್ತದೆ. ಸೊ ಅಂತಹ ಪೇಷಂಟ್ಸಿಗೆ ಮಾತ್ರ ಲೈಫ್ ಲಾಂಗ್ ಡಯಾಲಿಸಿಸ್ ಅಂತ ಅದು ಕಂಟಿನ್ಯೂ ಮಾಡಬೇಕಾಗ್ತದೆ. ಈ ಸಾಮಾನ್ಯವಾಗಿ ಈ ಡಯಾಲಿಸಿಸ್ ಎಂಬುದಂದರೆ ಒಂದು 60-70 ವರ್ಷ ಮೇಲ್ಪಟ್ಟವರಿಗೆ ಅಂತೇಳಿ ಸಾರ್ವಜನಿಕ ಒಂದು ಅಭಿಪ್ರಾಯ. ಆದರೆ ಈಕೆ ಇದರ ಇದಿಷ್ಟೇ ಅಂತೇಳಿ ಏಜ್ ಲಿಮಿಟ್ ಏನಾದರೂ ಉಂಟಾ, ಪ್ರಾಯದ ನಿರ್ಬಂಧತೆ ಏನಾದರೂ ಉಂಟಾ? ಇದು ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ನಮಗೆ ತುಂಬ 70-65 ವರ್ಷದವರು ಪೇಷಂಟ್ಸ್ ಬರ್ತಾರೆ ಈ ಕಿಡ್ನಿ ವೈಫಲ್ಯ. ಬೇರೆ ಬೇರೆ ಕಾರಣ ಇರಬಹುದು, ಶುಗರ್, ಬಿ ಪಿ ಅಥವಾ ಬೇರೆ ಇನ್ಫೆಕ್ಷನ್, ನಾನು ಹೇಳಿದಾಗೆ ಹೆಂಗಸರು ಇನ್ಫೆಕ್ಷನ್ ಆಗಿ ಬರ್ತಾರೆ. ಸೊ ಅವರ ರಿಲೇಟಿವ್ಸ್, ಅವರ ಮನೆಯವರು ಕೇಳ್ತಾರೆ, ಸರ್
ಅರವತ್ತೈದು 70 ವರ್ಷ ಆಯಿತು, ಡಯಾಲಿಸಿಸ್ ಮಾಡಬೇಕಾ ಏನು ನಮಗೆ ಹೇಳಿ ಅಂತ. ನಾನು ಏನು ಹೇಳೋದಂದರೆ, ಅವರದ್ದು ಕಾಯಿಲೆಯಿಂದ ಅವರಿಗೆ ತುಂಬ ತೊಂದರೆಗಳಿರ್ತದೆ. ಅವರಿಗೆ ಮೂತ್ರ ಬರುವುದಿಲ್ಲ, ಊಟ ಸೇರುವುದಿಲ್ಲ, ಮೈ ಫುಲ್ ದಪ್ಪ ದಪ್ಪ ಆಗ್ತದೆ, ಜೀವನವೇ ಬೇಡ ಅಂತ ಸ್ಥಿತಿ ಬರ್ತದೆ. ಕೆಲವರು ಹೇಳ್ತಾರೆ ನಾನು ಇರುವುದೇ ಬೇಡ ಅಂತ. ಸೊ ಅಂಥ ಪೇಷಂಟ್ಸಿಗೆ ತುಂಬ ಜನರಿಗೆ 70 ಇರಲಿ 75 ಇರಲಿ, ನಮ್ಮಲ್ಲಿ ಕೆಲವರು 80 ವರ್ಷದವರು ಇದ್ದಾರೆ ಡಯಾಲಿಸಿಸ್ ಮಾಡ್ತಾ ಇರೋರು. ಸೊ ಅಂಥ ಪೇಷಂಟ್ಸಿಗೆ ಒಂದು ಸರ್ತಿ ಡಯಾಲಿಸಿಸ್ ಮಾಡಿದಲ್ಲಿ ಹಲವಾರು ಜನರಿಗೆ, ಅಂದರೆ ಎಕ್ಸಾಕ್ಟ್ ನಂಬರ್ ಕೊಡಲಿಕ್ಕೆ ಆಗೋದಿಲ್ಲ, ಆದರೆ 50% ಜನ ಜಾಸ್ತಿ ಅವರಿಗೆ ಖಂಡಿತ ಬೆನಿಫಿಟ್ ಆಗಿದೆ. ಅಂದರೆ ಇದು ಕಿಡ್ನಿ ವೈಫಲ್ಯ ಅಂದರೆ ಕೆಟ್ಟ ಅಂಶಗಳು ತುಂಬುತ್ತದೆ. ಡಯಾಲಿಸಿಸ್ ಏನು ಮೇಜರ್ ಪ್ರೊಸೀಜರ್ ಇಲ್ಲ. ಸೊ ಅದರಲ್ಲಿ ಬ್ಲಡ್ ನಾವು ಪ್ಯೂರಿಫೈ ಮಾಡಿ ಒಳ್ಳೆಯ ರಕ್ತವನ್ನು ವಾಪಸ್ ಶರೀರಿಗೆ ಹಾಕ್ತೇವೆ. ಸೊ ಎಷ್ಟೋ ಜನ ಪೇಷಂಟು ಡಯಾಲಿಸಿಸ್ ಟ್ರೀಟ್ಮೆಂಟ್ ನಂತರ ಬೆಟರ್ ಆಗಿದ್ದಾರೆ, ಊಟ ಮಾಡಲಿಕ್ಕೆ ಶುರು ಮಾಡಿದ್ದಾರೆ, ಅವರು ಕೆಲಸಗಳನ್ನು ಮಾಡಲಿಕ್ಕೆ ಇದು ಮಾಡಿದ್ದಾರೆ. ಸೊ ಅಂತಹ ಏಜ್ ಲಿಮಿಟ್ ಏನಿಲ್ಲ. ಪೇಷಂಟ್ ತಯಾರಿದ್ದರೆ, ಮನೆಯವರು ತಯಾರಿದ್ದರೆ ನಾವು ಖಂಡಿತ ಡಯಾಲಿಸಿಸನ್ನು ಟ್ರೈ ಮಾಡ್ಬೋದು. ಮತ್ತು ಅವರಿಗೆ ಡಯಾಲಿಸಿಸಲ್ಲಿ ಏನು ಬೆನಿಫಿಟ್ ಇಲ್ಲ, ಏನೋ ಅವರದ್ದು ಜೀವನದಲ್ಲಿ ಏನೋ ಇಂಪ್ರೂವ್ಮೆಂಟ್ ಇಲ್ಲ ಅಂತಹ ಪೇಷಂಟ್ಸಲ್ಲಿ ಕೆಲವರಿಗೆ ನಾವು ಹೇಳಿದ್ದೇವೆ, ಆಯಿತು ಡಯಾಲಿಸಿಸ್ ಹಾಕು, ಮಾತ್ರೆ ಅಥವಾ ಬೇರೆ ವಿಧಾನ, ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳ್ತೇವೆ, ಬೇರೆ ವಿಧಾನಗಳಲ್ಲೇ ನಾವು ಮ್ಯಾನೇಜ್ ಮಾಡುವಂತ ನಾವು ತೀರ್ಮಾನ ತಗೊಂಡಿದ್ದುಂಟು. ಬಟ್ ಖಂಡಿತ ನಾವು ಒಂದು ಪ್ರಯತ್ನವನ್ನು ನಾವು ಖಂಡಿತ ಮಾಡಬಹುದು. ಅಂದರೆ ಇಂತಿಷ್ಟು ಏಜ್ ಲಿಮಿಟ್ ಅಂದರೆ ಸಣ್ಣವರು ಕೂಡ ಇದಿರಬಹುದು. ಸಣ್ಣದವರಿಗೆ, ಹೌದು ಸಣ್ಣದವರಿಗೆ, ಅಂದರೆ ಕೆಲವರು ನವಜಾತ ಶಿಶು ಇರ್ತಾರೆ, ನಿಯೋನೇಟ್ಸ್ ಇರ್ತಾರೆ, ಈ ಒಂದು ನ್ಯೂಬಾರ್ನಿಗೂ ಹಿಮೋಡಯಾಲಿಸಿಸ್ ಅಲ್ಲ, ಬಟ್ ಅವರಿಗೆ ಅಂದರೆ ಹಿಮೋಡಯಾಲಿಸಿಸ್ಗೆ ನರ ಬೇಕು, ಅದು ಟ್ಯೂಬ್ ಹಾಕಬೇಕು, ಅಂಥದವರಿಗೆ ಕೆಲವರಿಗೆ ಟ್ಯೂಬ್ ಸಿಗುವುದಿಲ್ಲ. ಸೊ ಅಂಥ ಪೇಷಂಟ್ಸಿಗೆ, ಹಾಗಂದರೆ ಇದು ಎಲ್ಲ ಒಂದು ರೀತಿಯ ತಪ್ಪು ಕಲ್ಪನೆ, 80 ವರ್ಷದವರೆಗೆ ಮಾತ್ರ ಡಯಾಲಿಸಿಸ್ ಎಂಬುದು. ಹೌದು ಹೌದು, ಸಣ್ಣ ಸಣ್ಣ ಸಣ್ಣದವರಿಗೆ, ಇವನ್ ನವಜಾತ ಶಿಶುದವರಿಗೆ ಕಿಡ್ನಿದು ಹುಟ್ಟಿದಿಂದಲೇ ಕಿಡ್ನಿ, ಕೆಲವರಿಗೆ ಕಿಡ್ನಿ ಸರಿ ಇರುವುದಿಲ್ಲ, ಕಿಡ್ನಿಗಳಲ್ಲಿ ಬ್ಲಾಕ್ ಇರ್ತದೆ. ಸೊ ಅಂತಹ ಪೇಷಂಟ್ಸಿಗೆ ಹುಟ್ಟಿದಿಂದಲೇ ಕಿಡ್ನಿ ವೈಫಲ್ಯ ಬರಬಹುದು. ಸೊ ಅದು ಅವರು ಡಾಕ್ಟ್ರು ಹಾಸ್ಪಿಟ್ಲಲ್ಲೇ ಕೆಲವರಿಗೆ ಅದು ಗೊತ್ತಾಗ್ತದೆ. ಸೊ ಆವಾಗ ಅವರಿಗೂ ಡಯಾಲಿಸಿಸ್ ಒಂದು 1.5 ವರ್ಷ 2 ವರ್ಷ ಮೇಲೆಪಟ್ಟಿವರಿಗೆ, ಒಂದು ಅಂದಾಜಲ್ಲಿ ಒಂದು 10 ಕೆಜಿ ಮೇಲೆ ಮಕ್ಕಳಿಗೆ ಹಿಮೋಡಯಾಲಿಸಿಸು ನಾವು ಸರಿಯಾಗಿ ಮಾಡಬಹುದು. ಅದಕ್ಕಿಂತ ಕಮ್ಮಿ ತುಂಬ ಚಿಕ್ಕದವರಿಗೆ ನಿಯೋನೇಟ್ಸ್ ಅಂತ ಹೇಳ್ತೇವೆ, ನವಜಾತ ಶಿಶು 1 ತಿಂಗಳ ಒಳಗಡೆ ಪ್ರಾಯದವರು ಅಥವಾ 1 ವರ್ಷ ಒಳಗಡೆದವರಿಗೆ ಹಿಮೋಡಯಾಲಿಸಿಸ್ ಕೆಲವು ಸತಿ ಮಾಡಲಿಕ್ಕೆ ಆಗುವುದಿಲ್ಲ. ಅಂಥ ಪೇಷಂಟ್ಸಿಗೆ ನಾವು ಹೊಟ್ಟೆ ಡಯಾಲಿಸಿಸ್, ಪೆರಿಟೋನಿಯಲ್ ಡಯಾಲಿಸಿಸ್ ಮಾಡಿ ಕಿಡ್ನಿ ವೈಫಲ್ಯವನ್ನು ನಾವು ಟ್ರೀಟ್ ಮಾಡಬಹುದು. ಸರಿ, ಈಗ ಮೂತ್ರಪಿಂಡದೊಂದು ಆರೈಕೆ ಹೇಗೆ ಅಂತ, ಆರೈಕೆ ಹೇಗೆ ಮಾಡುವಂಥದ್ದು ಅಥವಾ ಯಾವುದರಿಂದ ಹೆಚ್ಚಿನ ತೊಂದರೆ? ನೀವು ಹೇಳಿದ್ರೆ ಬಿ ಪಿ, ಶುಗರ್, ಹೌದು, ಅದು ಬಿಟ್ಟು ಏನು ಬೇರೆ ರೀತಿಯ ಆರೈಕೆ ಉಂಟು ಅದಕ್ಕೆ? ಹೌದು, ಮೂತ್ರಪಿಂಡಗಳು ಸಾಮಾನ್ಯವಾಗಿ ಈಗ ನಾವು ಏನು ನೋಡ್ತೀವಿ, ಲೈಫ್ ಸ್ಟೈಲ್ ಡಿಸೀಸ್ ಥರ ಆಗಿದೆ ಮೂತ್ರಪಿಂಡ ವೈಫಲ್ಯ, ಕಿಡ್ನಿ ಫೇಲ್ಯರ್. ಯಾಕೆಂದರೆ ಈಗ ನಮ್ಮ ತಿನ್ನೋದು ಪ್ಯಾಟರ್ನ್, ನಾವು ಆಹಾರ ಪ್ಯಾಟರ್ನ್, ಅದರಿಂದ ಹೆಚ್ಚಿನ ಅಂಶ ಜನರಿಗೆ ಬಿ ಪಿ ಶುಗರ್ ಬರ್ತದೆ. ಸೊ ಅದರಿಂದ ತುಂಬ ಸಮಯ ಬಿ ಪಿ ಶುಗರ್ ಇದ್ದವರಿಗೆ ಕಿಡ್ನಿ ವೈಫಲ್ಯ ಬರುವ ಚಾನ್ಸ್ ಇರ್ತದೆ. ಅದು ಬಿಟ್ಟು ನೀವು ಕೇಳಿದ ಹಾಗೆ ಕೆಲವು ಸಣ್ಣ ಪ್ರಾಯದವರು ಇರ್ತಾರೆ, ಒಂದು 20 ವರ್ಷ 25 ವರ್ಷ 30 ವರ್ಷ, ಅವರಿಗೂ ಕಿಡ್ನಿ ವೈಫಲ್ಯ ಬರ್ತದೆ, ನೀವು ನೋಡಿರಬಹುದು, ಗೊತ್ತಿಲ್ಲ. ಸೊ ಅಂಥದವರಿಗೆ ಬೇರೆ ಕಿಡ್ನಿ ಕಾಯಿಲೆ, ಅದು ಗ್ಲಾಮರುಲೋನೆಫ್ರೈಟಿಸ್ ಅಂತ ಹೇಳ್ತೇವೆ. ಅದು ಒಂಥರ ಬಾಡಿದು ರಿಯಾಕ್ಷನ್, ಅಂದರೆ ನಮ್ಮ ಬಾಡಿನೇ ನಮ್ಮ ಕಿಡ್ನಿ ವಿರುದ್ಧ ಪ್ರಹಾರ ಮಾಡ್ತದೆ. ಸೊ ಅದರಿಂದ ಕಿಡ್ನಿ ವೈಫಲ್ಯ ಬರ್ತದೆ. ಅದು ಕೆಲವರಿಗೆ ಬೇಗನೆ ಗೊತ್ತಾಗ್ತದೆ, ಕೆಲವರಿಗೆ ಬೇಗ ಗೊತ್ತಾಗೋದಿಲ್ಲ. ಅದು ಲಕ್ಷಣ ಏನಂದರೆ ಕೆಲವರದ್ದು ತಲೆ ತಿರುಗ್ತಾ ಇರ್ತದೆ, ಮತ್ತು ಏನು ಊಟ ಸೇರೋದಿಲ್ಲ, ಕೆಲವರಿಗೆ ಕಾಲಲ್ಲಿ ಬಾವು ಊತ ಬರ್ತದೆ. ಒಬ್ಬ ವ್ಯಕ್ತಿಗೆ ಒಂದೊಂದು ರೀತಿ ರೀತಿಯಲ್ಲಿ ಬರ್ತದೆ. ಬಟ್ ಹೆಚ್ಚಿನ ಅಂಶ ಇದು ನೆಗ್ಲೆಕ್ಟ್ ಮಾಡ್ತಾರೆ, ಅಂದರೆ ಅವ್ರ ಕೆಲಸ ಇರ್ತದೆ, ಸೊ ಬೇಡ. ಒಂದು ಯಾರಾದರೂ ಲೋಕಲ್ ಫಿಸಿಷಿಯನ್ ಇರ್ತಾರೆ, ಅವರಿಗೂ ಕೆಲವರಿಗೆ ಗೊತ್ತಾಗ್ತದೆ, ಕೆಲವರಿಗೆ ಗೊತ್ತಾಗೋದಿಲ್ಲ. ತಲೆನೋವಂಥ ನೋವಿನ ಮಾತ್ರೆಗಳು, ಪೇನ್ ಕಿಲ್ಲರ್, ಇದು ಸಾಮಾನ್ಯವಾಗಿ ತುಂಬ ಪ್ರಾಬ್ಲಮ್ಯಾಟಿಕ್. ಅಂದರೆ ಈಗ ಮೆಡಿಕಲ್ಸ್ ಹೋದರೆ ನೋವಿನ ಮಾತ್ರೆ ಕೊಟ್ಟರೆ ಯಾರಾದರೂ ಕೊಡ್ತಾರೆ, ಪ್ರಿಸ್ಕ್ರಿಪ್ಷನ್ ಏನೂ ಬೇಡ. ಸೊ ತುಂಬ ಜನ ನೋವಿನ ಮಾತ್ರೆ ತಗೊಂಡ್ಬಿಡ್ತಾರೆ. ಸೊ ನೋವಿನ ಮಾತ್ರೆಗಳಿಂದನೂ ಕಿಡ್ನಿಗೆ ತುಂಬ ತೊಂದರೆಗಳು ಬರಬಹುದು, ವಿದೌಟ್ ಡಾಕ್ಟರ್ ಕನ್ಸಲ್ಟೇಷನ್ ನೋವಿನ ಮಾತ್ರೆಗಳು. ಮತ್ತು ಬೇರೆ ಕೆಲವು ಕ್ವಾಕ್ಸ್ ಇರ್ತಾರೆ, ಇಲ್ಲ ನಾನು ನಿಮಗೆ ಇದು ಸ್ಪೆಷಲ್ ಮಾತ್ರೆ ಕೊಡ್ತೇನೆ, ನಿಮ್ಮದು ಕಿಡ್ನಿ ಪ್ರಾಬ್ಲಮ್ ಸರಿಯಾಗ್ತದೆ ಅಥವಾ ಬೇರೆ ತೊಂದರೆ ಸರಿಯಾಗ್ತದೆ. ಸೊ ಅಂತಹ ಮಾತ್ರೆಗಳಲ್ಲೂ ನಾವು ನೋಡಿದ್ದೀವಿ ಕಿಡ್ನಿ ಪ್ರಾಬ್ಲಮ್ಗಳು ಬರಬಹುದು. ಸೊ ನಮ್ಮದು ಏನು ಇದಂದರೆ, ಜನರಲ್ ಪಬ್ಲಿಕ್ಕಿಗೆ ಡಾಕ್ಟರ ಪ್ರಿಸ್ಕ್ರಿಪ್ಷನ್ ಅಥವಾ ಡಾಕ್ಟರ್ ಸಲಹೆ ಇಲ್ಲದೆ
ಯಾವುದು ಮಾತ್ರೆ ತಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲಾ ಮಾತ್ರೆಗಳದ್ದು ಎಫೆಕ್ಟ್ ಸೈಡ್ ಎಫೆಕ್ಟ್ ಇರ್ತದೆ. ನಮ್ಮ ಇಂಗ್ಲಿಷ್ ಅಂದ್ರೆ ಅಲೋಪೆಥಿಕ್ ಮಾತ್ರೆಯಲ್ಲೂ ಕಿಡ್ನಿದು ಎಫೆಕ್ಟ್ ಇರ್ತದೆ, ಆದರೂ ನಾವು ಪೇಷಂಟ್ ಅನ್ನ ಚೆಕ್ ಮಾಡಿ ಕೊಡಬಹುದಾ, ಎಷ್ಟು ಡೋಸು, ಕಮ್ಮಿ ಡೋಸಾ ಜಾಸ್ತಿ ಡೋಸ್ ಏನಂತ ನಾವು ಚೆಕ್ ಮಾಡಿಯೇ ಕೊಡ್ತೇವೆ. ಡಾಕ್ಟ್ರೆ, ಈಗ ಕಿಡ್ನಿ ವೈಫಲ್ಯ ಆಗಿದೆ, ನನಗೆ ಡಯಾಲಿಸಿಸ್ ಬೇಕು, ಇದರ ಸಿಂಪ್ಟಮ್ಸ್ ಏನು, ಯಾರು ಹೇಗೆ ಪತ್ತೆ ಹಚ್ಚೋದು ಇದನ್ನು? ಓಕೆ, ಕಿಡ್ನಿ ಕಾಯಿಲೆದು ವಿಶೇಷತೆ ಏನಂತ ಹೇಳಿದರೆ ತುಂಬ ಪೇಷಂಟ್ಸ್ ಅಲ್ಲಿ ಅದು ಗೊತ್ತೇ ಆಗೋದಿಲ್ಲ, ಅಂದರೆ ಲಾಸ್ಟ್ ಸ್ಟೇಜಲ್ಲಿ ಕಿಡ್ನಿ ಕಾಯಿಲೆ ಇದೆ ಅಂತ ಗೊತ್ತಾಗ್ತದೆ. ನಾನು ಮುಂಚೆ ಹೇಳಿದಾಗೆ ಈ ಕಿಡ್ನಿ ವೈಫಲ್ಯ ಈಗಿನ ಕಾಲದಲ್ಲಿ ಹೆಚ್ಚಿನ ಅಂಶ ಬ್ಲಡ್ ಪ್ರೆಷರ್ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ ಅಂತಹ ಪೇಷಂಟ್ಸಲ್ಲಿ ಶುಗರ್ ಕಾಯಿಲೆ ಡಯಾಬಿಟೀಸ್ ಅಂತ ಹೇಳ್ತೇವೆ ಆ ಕಾಯಿಲೆ ಇದ್ದವರಿಗೆ ಬರ್ತದೆ. ಸೊ ಇಂಥ ಪೇಷಂಟ್ ಅದರಲ್ಲಿ 50-50 ಉಂಟಾ ಅಥವಾ ಬಿ ಪಿ ಅವರಿಗೆ ಮಾತ್ರ ಜಾಸ್ತಿ ಬರುತ್ತೆ, ಶುಗರ್ನವರಿಗೆ ಕಡಿಮೆ ಬರುತ್ತೆ? ಹೆಚ್ಚಿನ ಅಂಶ ಶುಗರ್ ಇದ್ದವರಿಗೆ ಬಿ ಪಿನೂ ಸ್ವಲ್ಪ ಟೈಮಲ್ಲಿ ಬರ್ತದೆ. ಸೊ ಖಾಲಿ ಬಿ ಪಿ ಮಾತ್ರ ಇದ್ದವರಿಗೆ ಸ್ವಲ್ಪ ಕಮ್ಮಿ ರಿಸ್ಕ್, ಶುಗರ್ ಪ್ಲಸ್ ಬಿ ಪಿ, ಶುಗರ್ ಕಾಯಿಲೆ ಪ್ಲಸ್ ಬಿ ಪಿ ಕಾಯಿಲೆ, ಇದು ಎರಡೂ ಕಾಯಿಲೆ ಅಂದರೆ ಒಂದು ಕಾಂಬಿನೇಷನ್ ಥರ. ಹೌದು. ಸೊ ಅಂಥ ಪ್ರಾಬ್ಲಮ್ ಒಟ್ಟಿಗೆ ಇದ್ದಲ್ಲಿ ಕಿಡ್ನಿ ಕಾಯಿಲೆಗಳು ಬರಲಿಕ್ಕೆ ಚಾನ್ಸ್ ಜಾಸ್ತಿ ಇರ್ತದೆ. ಏನು ಸಿಂಪ್ಟಮ್ ನನಗೆ ಆಗಿದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ? ಒಂದಂದರೆ ಕೆಲವರಿಗೆ ಬಿ ಪಿ ಇರುವುದಿಲ್ಲ, ಶುಗರ್ ಸ್ಟಾರ್ಟಿಂಗ್ ಅಲ್ಲಿ ಇರ್ತದೆ, ಬಿ ಪಿ ಇರುವುದಿಲ್ಲ, ಸಡನ್ ಆಗಿ ಡಾಕ್ಟರ್ ಹತ್ರ ಚೆಕಪ್ಪಿಗೆ ಹೋಗುವಾಗ ಬಿ ಪಿ ಬರಲಿಕ್ಕೆ ಶುರು ಆಗ್ತದೆ. ಸೊ ಅದು ಒಂದು ಲಕ್ಷಣ. ಆವಾಗಲೇ ತಕ್ಷಣ ಆ ಡಾಕ್ಟ್ರು ಅಥವಾ ಪೇಷಂಟು ಗಮನದಲ್ಲಿ ಇಟ್ಕೊಂಡು ಸರ್ ನಂದು ಕಿಡ್ನಿ ಒಂದು ಚೆಕ್ ಮಾಡಿ, ಒಂದು ಯೂರಿನಲ್ಲಿ ಪ್ರೋಟೀನ್ ಅಂತ ಹೋಗ್ತದೆ, ಅದು ಸಾಧಾರಣ ಅರ್ಲಿಯೆಸ್ಟ್ ಸೈನ್ ಅಂದರೆ ಯೂರಿನ್ ಮೂತ್ರದಲ್ಲಿ ಪ್ರೋಟೀನ್ ಹೋಗುವಂಥದ್ದು, ದಟ್ ಈಸ್ ಒನ್ ಆಫ್ ದಿ ಅರ್ಲಿಯೆಸ್ಟ್ ಸೈನ್ಸ್ ಆಫ್ ಕಿಡ್ನಿ ಪ್ರಾಬ್ಲಮ್, ಮೂತ್ರದಲ್ಲಿ ಪ್ರೋಟೀನ್ ಹೋಗೋದು. ಎರಡನೇದಂದ್ರೆ ಅದು ನಮ್ಮ ಬ್ಲಡ್ ಮೂತ್ರದ ಕಲರ್ ಚೇಂಜ್ ಆದ ಕೂಡಲೇ ನಾವು ಅದನ್ನು ಪರಿಗಣಿಸಬೇಕಾ? ಕಲರ್ ಚೇಂಜ್ ಇಲ್ಲ, ಕೆಲವರಿಗೆ ಮೂತ್ರದಲ್ಲಿ ನೊರೆ ಹೋಗುವ ಒಂದು ಲಕ್ಷಣ ಇರ್ತದೆ, ಕೆಲವರಿಗೆ ಮೂತ್ರ ತುಂಬ ಜಾಸ್ತಿ ಹೋಗ್ತದೆ ರಾತ್ರಿ ಹೊತ್ತಲ್ಲಿ ತುಂಬ ಜಾಸ್ತಿ ಹೋಗ್ತದೆ ಅಂತಹ ಪೇಷಂಟ್ಸಿಗೆ, ಕೆಲವರಿಗೆ ಮೂತ್ರ ಸ್ವಲ್ಪ ಕಮ್ಮಿ ಹೋಗ್ತದೆ. ಸೊ ಬೇರೆ ಬೇರೆ ಮೂತ್ರದಲ್ಲೇ ಬೇರೆ ಬೇರೆ ಲಕ್ಷಣಗಳು ಬರಬಹುದು. ಬಟ್ ಒಬ್ಬರ ರುಟೀನ್ ಹೇಗಿತ್ತು ಅದರದಿಂದ ಸ್ವಲ್ಪ ಏನು ವೇರಿಯೇಷನ್ ಆದರೆ ಆ ಸಂಬಂಧದಲ್ಲಿ ಅವರು ಡಾಕ್ಟರ್ ಹತ್ರ ಹೋಗ್ರಿ ಕನ್ಸಲ್ಟ್ ಮಾಡಬೇಕು, ಅದು ಒಂದು. ಎರಡನೇದು ಬಿ ಪಿ ಜಾಸ್ತಿ, ನಾನು ಹೇಳಿದ್ದು ಬಿ ಪಿ ಜಾಸ್ತಿಯಲ್ಲೇ ಕೆಲವು ಡೈರೆಕ್ಟಾಗಿ ನಮಗೆ ಗೊತ್ತಾಗೋದಿಲ್ಲ ಬಿ ಪಿ ಜಾಸ್ತಿ ಇದೆ, ಬೇರೆ ಸಿಂಪ್ಟಮ್ಸ್ಗಳು ಬರ್ಬೋದು. ಕಾಮನ್ ಸಿಂಪ್ಟಮ್ ಏನಂದರೆ ತಲೆನೋವು, ಬೆಳಿಗ್ಗೆ ಎದ್ದಾಗ ತಲೆನೋವು ಅಥವಾ ಮಧ್ಯಾಹ್ನ ತಲೆನೋವು, ತಲೆ ಚಕ್ಕರ್ ಬರೋದು. ಸೊ ಅಂಥ ಸಂದರ್ಭದಲ್ಲಿ ಅವರು ಡಾಕ್ಟರ್ ಹತ್ರ ಹೋಗಿ ಅವರ ಬಿ ಪಿಯನ್ನು ಚೆಕ್ ಮಾಡಬೇಕು. ಮೂರನೇದು ನಾನು ಹೇಳಿದಾಗೆ ಊತ, ಇದು ವೆರಿ ಕಾಮನ್ ಸಿಂಪ್ಟಮ್. ಕೆಲವರು ಹೇಳ್ತಾರೆ ಬಸ್ಸಲ್ಲಿ ತುಂಬ ಸತಿ ಪ್ರಯಾಣ ಮಾಡುವಾಗ ಊತ ಬರ್ತದೆ, ಕೆಲವರಿಗೆ ಪ್ರಾಯದವರಿಗೆ ಕೆಲವರಿಗೆ ಸ್ವಾಭಾವಿಕ ಬರಬಹುದು ತೊಂದರೆ, ಕಾಲು ಸ್ವೆಲ್ಲಿಂಗ್ ಅದು ಬರಬಹುದು. ಆದ್ರೂ ಅದು ಡೌಟ್ ಇದ್ದಾಗ ತುಂಬಾ ಸ್ವೆಲ್ಲಿಂಗ್ ಬರ್ತಾ ಇದೆ, ಹೋಗುದಿಲ್ಲ, ಪದೇ ಪದೇ ಕಾಲಲ್ಲಿ ಊತ ಬರ್ತಾ ಇದೆ, ಅಥವಾ ಮುಖ ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ದಪ್ಪ ಆಗ್ತದೆ, ಅಂತಹ ಪೇಷಂಟ್ಸ್ ಕೂಡಲೇ ಹೋಗಿ ಬಿ ಪಿ, ಯೂರಿನ್ ಮತ್ತು ಬ್ಲಡ್ಡಲ್ಲಿ ಕ್ರಿಯಾಟಿನ್ ಅಂತ ಹೇಳ್ತೇವೆ, ಸೀರಮ್ ಕ್ರಿಯಾಟಿನ್. ಕ್ರಿಯಾಟಿನ್ ಅಂದರೆ ಒಂಥರ ಗಲೀಜೆ ನಮ್ಮ ಬಾಡಿಯಲ್ಲಿ ಉತ್ಪಾದನೆ ಆಗೋದು. ಸೊ ಹೌದು. ಸೊ ಆ ಗಲೀಜನ್ನ ನಮ್ಮ ಕಿಡ್ನಿ ಮುಖಾಂತರ ಫಿಲ್ಟರ್ ಆಗಿ ಶರೀರದಿಂದ ಹೊರಗಡೆ ಹೋಗ್ತದೆ. ಸೊ ಆ ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಆದಾಗ ನಮ್ಮದು ಕಿಡ್ನಿದು ವೈಫಲ್ಯ ಇರಬಹುದು ಅಂತ ನಮಗೆ ಸಂಶಯ ಬರ್ತದೆ. ಸೊ ಅದ ತಕ್ಕಂತೆ ನಾವು ಬೇರೆ ಟೆಸ್ಟ್ಗಳು ಅಲ್ಟ್ರಾಸೌಂಡ್ ಇರ್ಬೋದು, ಅಲ್ಟ್ರಾಸೌಂಡಲ್ಲಿ ನಮ್ಮದು ಕಿಡ್ನಿ ಎಷ್ಟು ಸೈಜ್ ಹೇಗಿದೆ ನಾರ್ಮಲ್ ಉಂಟ ಅಲ್ಟ್ರಾಸೌಂಡಲ್ಲಿ ನೋಡುವಾಗ, ಮತ್ತು ಕಿಡ್ನಿಯಿಂದ ಮೂತ್ರಕೋಶ ಬ್ಲ್ಯಾಡರ್ ಅಂತ ಹೇಳ್ತೇವೆ, ಮೂತ್ರಕೋಶ ಕಿಡ್ನಿಯಿಂದ ಯೂರಿನ್ ಫಿಲ್ಟರ್ ಆಗಿ ಮೂತ್ರಕೋಶದಲ್ಲಿ ತುಂಬಿರ್ತದೆ, ಮತ್ತು ಅದು ಶರೀರದಿಂದ ಹೊರಗಡೆ ಹೋಗ್ತದೆ. ಮೂತ್ರಕೋಶದ್ದು ತೊಂದರೆ ಇರ್ತದೆ. ಮತ್ತು ಗಂಡಸರಲ್ಲಿ ಒಂದು 60 ಪ್ರಾಯ ಆದ ನಂತರ ಪ್ರಾಸ್ಟೇಟ್ ಅಂತ ಹೇಳ್ತೇವೆ, ಪ್ರಾಸ್ಟೇಟ್ ಗ್ರಂಥಿ ಕೇಳಿರ್ಬೋದು. ಸೊ ಅದರಿಂದ ಮೂತ್ರ ಸರಿಯಾಗಿ ಮೂತ್ರಕೋಶದಿಂದ ಹೊರಗಡೆ ಹೋಗುವುದಿಲ್ಲ, ಅದು ಮೂತ್ರ ಉಳ್ಕೊಂಡು ಮತ್ತೆ ಅದರಿಂದ ಕಿಡ್ನಿಗೆ ಬ್ಯಾಕ್ ಪ್ರೆಷರ್ ಜಾಸ್ತಿಯಾಗಿ ಅದರಿಂದನೂ ಕಿಡ್ನಿ ವೈಫಲ್ಯ ಆಗ್ತದೆ. ಸೊ ಅದನ್ನು ನಾವು ಚೆಕ್ ಮಾಡಬಹುದು, ಮೂತ್ರದ ಸ್ಪೀಡನ್ನು ಚೆಕ್ ಮಾಡಬಹುದು. ಸೊ ಇದು ಕೆಲವು ಟೆಸ್ಟ್ಗಳುಂಟು, ಇದು ಜಾಸ್ತಿ ಕಾಸ್ಟ್ಲಿ ಟೆಸ್ಟ್ ಇಲ್ಲ. ಸೊ ನೀವು ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಸೂಕ್ತ ಅಡ್ವೈಸ್ ನಿಮಗೆ ಕೊಡ್ತಾರೆ. ಸರಿ, ಆಗ ಹೇಳಿದ್ರಿ ನೀವು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದಾ? ಇದು ಪೆರಿಟೋನಿಯಲ್ ಡಯಾಲಿಸಿಸ್ ಸಾಮಾನ್ಯ ಜನರಿಗೆ ಅದರ ತಿಳುವಳಿಕೆ ತುಂಬ ಕಡಿಮೆ. ಕೆಲವು ದೇಶಗಳಲ್ಲಿ ಹೊರಗಡೆ ದೇಶ, ಈಗ ವಿಯೆಟ್ನಾಂ ಹೇಳ್ಬೋದು, ಹಾಂಗ್ಕಾಂಗ್ ಇರ್ಬೋದು, ಮೆಕ್ಸಿಕೋ ಇರಬಹುದು,
ಅಂಥ ದೇಶಗಳಲ್ಲಿ ಆಲ್ಮೋಸ್ಟ್ 50%ಕ್ಕಿಂತ ಜಾಸ್ತಿ ಜನ ಈ ಪೆರಿಟೋನಿಯಲ್ ಡಯಾಲಿಸಿಸ್ ಮೇಲೇ ಜೀವನ ನಡೀತಾ ಇದ್ದಾರೆ, ಕಿಡ್ನಿ ವೈಫಲ್ಯದ ಪೇಷಂಟ್ಸಿದ್ದು. ಪೆರಿಟೋನಿಯಲ್ ಡಯಾಲಿಸಿಸ್ ಏನೆಂದರೆ ಸುಲಭ ಶಬ್ದದಲ್ಲಿ ಹೊಟ್ಟೆ ಡಯಾಲಿಸಿಸ್ ಅಂತ ಹೇಳ್ಬೋದು. ಈಗ ಡಯಾಲಿಸಿಸ್ಗೆ ಹೇಗೆ, ರಕ್ತ ಡಯಾಲಿಸಿಸಲ್ಲಿ ಹೇಗೆ ನಾವು ರಕ್ತವನ್ನು ಸೂಜಿ ಮುಖಾಂತರ ಹೊರಗಡೆ ತೆಗೆದು ಫಿಲ್ಟರ್ ಮಾಡಿ ಮತ್ತೆ ವಾಪಸ್ ಶರೀರಕ್ಕೆ ನಾವು ಕಳಿಸ್ತೇವೆ, ಅದೇ ಥರ ನಮ್ಮ ಹೊಟ್ಟೆನೇ ಒಂದು ಫಿಲ್ಟರ್ ಥರ ಆ್ಯಕ್ಟ್ ಮಾಡಬಹುದು. ಇದು ಒಂದು ಟ್ಯೂಬ್ ಇರ್ತದೆ, ಸ್ಪೆಷಲ್ ಟ್ಯೂಬ್, ಪೆರಿಟೋನಿಯಲ್ ಡಯಾಲಿಸಿಸ್ ಕ್ಯಾಥೆಟರ್ ಅಂತ ಹೇಳ್ತೇವೆ, ಸ್ಪೆಷಲ್ ಟ್ಯೂಬ್. ಇದನ್ನು ಸರ್ಜರಿ ಮುಖಾಂತರ ನಾವು ಹೊಟ್ಟೆ ಒಳಗಡೆ ಹಾಕ್ತೇವೆ. ಸೊ ಆ ಟ್ಯೂಬ್ ಇಂದ ನಾವು ಸ್ಪೆಷಲ್ ನೀರುಗಳು ಬರ್ತದೆ, ಪೆರಿಟೋನಿಯಲ್ ಡಯಾಲಿಸಿಸ್ ಫ್ಲೂಯಿಡ್ ಅಂತ ಹೇಳ್ತೇವೆ, ಸ್ಪೆಷಲ್ ನೀರು, 1 ಲೀಟರ್, 2 ಲೀಟರ್, 3 ಲೀಟರ್. ಸೊ ಆ ನೀರುಗಳನ್ನು ನಾವು ಹೊಟ್ಟೆ ಒಳಗಡೆ ಆ ಟ್ಯೂಬಿಂದ ಹಾಕ್ತೇವೆ. ಸೊ ಆ ನೀರು ಹೊಟ್ಟೆ ಒಳಗಡೆ ಹೋಗಿ ಅಲ್ಲೇ ಮಿಕ್ಸ್ ಆಗಿರ್ತದೆ. ಸೊ ನಮ್ಮ ಶರೀರದ ಕೆಟ್ಟ ಅಂಶಗಳು ಆ ನೀರಲ್ಲೇ ಸೇರಿಬಿಡ್ತದೆ. ಸೊ ಇದು ಸಾಮಾನ್ಯವಾಗಿ 2 ಗಂಟೆ ಅಥವಾ 3 ಗಂಟೆ ಅಥವಾ 4 ಗಂಟೆ, ಅದು ಒಂದೊಂದು ಪೇಷಂಟ್ ಪ್ರಕಾರ. ಅದು ನೀರು ನಾವು ಹೊಟ್ಟೆಯಲ್ಲಿ ಇಟ್ಟು ಮತ್ತೆ ಪುನಃ ಅದು ನೀರು ಹೊರಗಡೆ ಹಾಕ್ತೀವಿ, ಮತ್ತೆ ಇನ್ನೊಂದು ಸರ್ತಿ ಹೊಸ ಪ್ಯಾಕೆಟ್ ನೀರನ್ನು ಒಳಗಡೆ ಹಾಕ್ತೇವೆ. ಇದು ದಿವಸಕ್ಕೆ 3 ಅಥವಾ 4 ಸರ್ತಿ ಮಾಡ್ತೇವೆ, ಒಂದೊಂದು ಪೇಷಂಟ್ ಬಾಡಿ ಮತ್ತು ರಿಪೋರ್ಟ್ಸ್ ಪ್ರಕಾರ. ಅದು ಒಂಥರ ವಿಧಾನ. ಇದಕ್ಕೆ ಕ್ರಾನಿಕ್ ಆ್ಯಂಬ್ಯುಲೇಟ್ರಿ ಪೆರಿಟೋನಿಯಲ್, CAPD ಅಂತ ಹೇಳ್ತೇವೆ. ಕೆಲವರಿಗೆ ಇದು ಮಾಡೋದು ಕಷ್ಟ, ಅದು ನೀರು ಹೇಗೆ ಹಾಕೋದು ಒಳಗಡೆ, ಒಂದು ಪ್ರಾಬ್ಲಮ್ ಅದು ಹೊಟ್ಟೆಯಲ್ಲಿ ನೀರಿರ್ತದೆ, ನಾನು ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅದೆಲ್ಲ ಸಮಸ್ಯೆ ಹೇಳ್ತಾರೆ. ಸೊ ಅಂತಹ ಪೇಷಂಟ್ಸಿಗೆ ಆಟೋಮೇಟೆಡ್ ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ಸ್ಪೆಷಲ್ ಮೆಷೀನೇ ಬರ್ತದೆ. ಸೊ ಅದು ಟ್ಯೂಬ್ ಹಾಕೋದು ಕ್ರಿಯೆ ಸೇಮ್, ಬೇರೆ ಚೇಂಜಸ್ ಇಲ್ಲ. ಸೊ ಅಂತಹ ಪೇಷಂಟ್ ರಾತ್ರಿ ಅಂದರೆ ಮಲಗುವಾಗ ಆ ಟ್ಯೂಬನ್ನು ಮೆಷೀನಿಗೆ ಕನೆಕ್ಟ್ ಮಾಡಬಹುದು. ಮೆಷೀನಲ್ಲೇ ಆ ನೀರುಗಳ ವ್ಯವಸ್ಥೆ ಉಂಟು ನೀರು ಹಾಕಲಿಕ್ಕೆ. ಸೊ ಮೆಷೀನಲ್ಲೇ ಪ್ರೋಗ್ರಾಮಿಂಗ್ ಇರ್ತದೆ, ನಾವು ಎಷ್ಟು ಗಂಟೆ ಇಡಬೇಕು, ಎಷ್ಟು ಟೈಮ್ ಇದು ತೆಗಿಬೇಕು ಅದು. ಸೊ ನಾವು ಪ್ರೋಗ್ರಾಮ್ ಮಾಡಿದರೆ ನಾವು ಮಲಗಿಯಲ್ಲೇ ಅದು ಮೆಷೀನ್ ಅವ್ರದ್ದು ಕೆಲಸ ಮಾಡ್ತಾ ಇರ್ತದೆ. ಸೊ ನೈಟ್ ನೀವು ಒಂದು 8 ಗಂಟೆ 9 ಗಂಟೆ ಮಲಗಿದ್ರೆ ಬೆಳಿಗ್ಗೆ 6 ಗಂಟೆ 7 ಗಂಟೆ ಹೇಳುವುದಾದ್ರೆ ಮೆಷಿನೇ ಎಲ್ಲ ಕೆಲಸ, ಅದು ನೀರು ಒಳಗಡೆ ಹಾಕೋದು. ಆದರೆ ಯಾವುದೇ ನಿದ್ರೆ ಭಂಗ ಆಗೋದಿಲ್ಲ ಅಂದರೆ ಕೆಲವು, ಅದೇ ನಾನು ಹೇಳಿದ್ದು ಸ್ಟಾರ್ಟಿಂಗಲ್ಲಿ ಅವರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ಬೋದು, ಒಂದೇ ಪೊಸಿಷನಲ್ಲಿ ಮಲಗಬೇಕು. ಬಟ್ ಇದರಿಂದ ಅಡ್ವಾಂಟೇಜ್ ಏನಂದರೆ ಅದು ರಾತ್ರಿ ಅದು ಅದಕ್ಕೆ ಅದು ಅದು ಪಾಳಾಗಿ ಅದು ಕೆಲಸ ಮಾಡ್ತಾ ಇರ್ತದೆ. ಡಯಾಲಿಸಿಸು ಆಯಿತು, ನಿದ್ರೇನೂ ಆಯಿತು, ನಿಮ್ಮದು ಆ್ಯಕ್ಟಿವಿಟಿ ಡಿಸ್ಟರ್ಬ್ ಆಗೋದಿಲ್ಲ. ಮತ್ತು ಮರುದಿನ ಬೆಳಿಗ್ಗೆ ನೀವು ಹೋಗಿ ನಿಮ್ಮ ಕೆಲಸಗಳನ್ನು ಮಾಡ್ಬೋದು. ಇದರಲ್ಲೂ ಕೆಲವು ತೊಂದರೆಗಳು ಉಂಟು, ತೊಂದರೆಗಳು ಇಲ್ಲ, ಸೇಫ್ ಅಂತ ಏನಿಲ್ಲ. ಬಟ್ ಅದೇ ಮೈನರ್ ತೊಂದರೆ. ಮೇಜರ್ ಏನು ತೊಂದರೆ ಅಂದರೆ ಪೇಷಂಟ್ಗಳು ಭಯ ಪಡ್ತಾರಂದರೆ ಇನ್ಫೆಕ್ಷನ್, ಅಂದರೆ ನಾವು ಹೊಟ್ಟೆಯಲ್ಲಿ ತೂತು ಮಾಡಿ ಒಂದು ಟ್ಯೂಬ್ ಹಾಕ್ತೇವೆ. ಸೊ ಹೊರಗಡೆದು ಇನ್ಫೆಕ್ಷನ್ ಒಳಗಡೆ ಬರಬಹುದು. ಹೌದು, ಪೆರಿಟೋನೈಟಿಸ್ ಅಂತ ಹೇಳ್ತೇವೆ, ಅದು ಸಾಮಾನ್ಯವಾಗಿ ಎಲ್ಲರಿಗೆ ಭಯ, ಅದಕ್ಕೂ ಕೆಲವರು ಒಪ್ಪುವುದಿಲ್ಲ. ಸೊ ಅದಕ್ಕೆ ಕೆಲವು ಜಾಗ್ರತೆ ಉಂಟು. ಒಂದು ಏನಂದರೆ ಎಲ್ಲ ಪೇಷಂಟ್ಸಿಗೆ ನಾವು ಯಾರಿಗೆ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಅಡ್ವೈಸ್ ಮಾಡ್ತೀರಿ ಅವರಿಗೆ ಪ್ರಾಪರ್ ಟ್ರೈನಿಂಗ್ ಕೊಡ್ತೀವಿ. ಸೊ ಟ್ಯೂಬ್ ಹಾಕಿದ ನಂತರ ಆಲ್ಮೋಸ್ಟ್ 5 ದಿವಸ ಸ್ಪೆಷಲ್ ಅದು ಪೆರಿಟೋನಿಯಲ್ ಡಯಾಲಿಸಿಸ್ ಕಲಿಸುವವರೇ ಇರ್ತಾರೆ. ಸೊ ಅವರು ಬಂದು ಕರೆಕ್ಟ್ ಪೇಷಂಟು ಮಾಡಬಹುದು, ಪೇಷಂಟ್ದು ಮನೆಯವರು ಮಾಡಬಹುದು. ಸೊ ಅವರಿಗೆ ಕರೆಕ್ಟ್ ವಿಡಿಯೋ ಅಂದರೆ ಸೂಕ್ತ ತಜ್ಞರಿಂದ ಇದು ಮಾಹಿತಿಯನ್ನು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟು ಆಲ್ಮೋಸ್ಟ್ 5 ದಿವಸ ಮಾಹಿತಿ ಕೊಟ್ಟು ಆಸ್ಪತ್ರೆಯಲ್ಲೇ ನಮ್ಮ ಮುಂದೆನೆ ನಾವು ಅವರಿಗೆ ಮಾಡಲಿಕ್ಕೆ ಹೇಳ್ತೇವೆ. ಹೇಗೆ ಸ್ವಚ್ಛತೆಯನ್ನು ಕಾಪಾಡಬೇಕು, ಖಾಲಿ ಆಸ್ಪತ್ರೆಯಲ್ಲಿ ಮಾತ್ರ ಅಲ್ಲ, ಮನೆಯಲ್ಲೂ ಸ್ವಚ್ಛತಾ ಬೇಕು. ಸೊ ಮನೆಯಲ್ಲಿ ಹೇಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಆ ರೀತಿ ಎಲ್ಲ ನಾವು ಹೇಳಿಕೊಡ್ತೇವೆ. ಮತ್ತೆ ಇಂತಹ ಪ್ರಾಬ್ಲಮ್ ಬಂದ್ರೂ ಅದಕ್ಕೆ ಸೊಲ್ಯೂಷನ್ ಉಂಟು, ಆಂಟಿಬಯೋಟಿಕ್ಸ್ ಕೊಡ್ಬೋದು. ಸೊ ಅದರಲ್ಲಿ ಅದು ಗುಣ ಆಗ್ತದೆ. ಸೊ ಅಂತ ಏನು ಮೇಜರ್ ತೊಂದರೆಗಳು, ಭಯ, ಜನರು ಭಯ ಮಾಡಿ ಒಟ್ಟಿನಲ್ಲಿ ಸೂಕ್ತ ಮಾಹಿತಿ ರೋಗಿಗೆ ಇರಬೇಕು. ಸೊ ಅಂತ ಇದರ ಸಂದರ್ಭದಲ್ಲಿ ಹೆಚ್ಚಿನ ಅಂಶ ಪೇಷಂಟಿಗೆ ಲಾಭದಾಯಕವೇ. ಡಾಕ್ಟ್ರೆ, ಎಲ್ಲದಕ್ಕೊಂದು ಆಲ್ಟರ್ನೇಟಿವ್ ಅಂತ ಇದೆ, ಚಾ ಇಲ್ಲದ್ರೆ ಕಾಫಿ, ಎನಸಿನ್ ಇಲ್ಲದ್ರೆ ಮೆಡಿಸಿನ್, ಹೀಗೆ ನಾವು ತಿಳ್ಕೊಳ್ತೇವೆ. ಈ ಡಯಾಲಿಸಿಸ್ಗೆ ಎಲ್ಲಿಯಾದರೂ ಆಲ್ಟರ್ನೇಟಿವ್ ಏನಾದರೂ ಉಪಾಯ ಉಂಟಾ, ಬೇರೆ ಚಿಕಿತ್ಸೆ ಉಂಟಾ? ಹೌದು, ಒಂದು ನಾನು ಹೇಳಿದಾಗೆ ಶಾಶ್ವತ ಮೂತ್ರಪಿಂಡ ಸಮಸ್ಯೆ, ಕ್ರಾನಿಕ್ ಕಿಡ್ನಿ ಡಿಸೀಸ್, ಅಂತಹ ಪೇಷಂಟ್ ಆ ಡಯಾಲಿಸಿಸ್ ಇದು ಸ್ಟೇಜ್ ಬಂದಾಗ ಅದ ಅರ್ಥ ಏನಂದರೆ ಎರಡು ಮೂತ್ರಪಿಂಡಗಳು ಸಂಪೂರ್ಣವಾಗಿ ಫೇಲ್ ಆಗಿದೆ. ಸೊ ಆ ಮೂತ್ರಪಿಂಡಗಳು ಕೆಲಸ ಮಾಡುವುದಿಲ್ಲ. ಸೊ ಆ ರಕ್ತವನ್ನು ಫಿಲ್ಟರ್ ಮಾಡುವ ಕೆಲಸ ಬೇರೆ ವಿಧಾನಗಳಲ್ಲಿ ಮಾಡಲೇಬೇಕು. ಸೊ ಅದರಲ್ಲಿ ಮೊಟ್ಟ ಮೊದಲನೇದು ಡಯಾಲಿಸಿಸ್,
ನಾವು ಈಗ ಅದರ ಬಗ್ಗೆನೇ ಮಾತಾಡ್ತಿದ್ದೀವಿ. ಸೊ ಡಯಾಲಿಸಿಸ್ ಇಲ್ಲ, ಸಪೋಸ್ ಕೆಲವರು ಪೇಷಂಟ್ಸ್ ನಮಗೆ ಹೇಳ್ತಾರೆ ಸರ್ ಡಯಾಲಿಸಿಸ್ ಬೇಡ, ಬೇರೆ ವಿಧಾನ ಉಂಟು. ಕೆಲವರಿಗೆ ಹಿಮೋಡಯಾಲಿಸಿಸ್, ರಕ್ತದ ಡಯಾಲಿಸಿಸ್ ಅಂದರೆ ಅದು ಪ್ರತಿ ವಾರಕ್ಕೆ ಎರಡು ಅಥವಾ ಮೂರು ಸರ್ತಿ ಬಂದು ಮಾಡಬೇಕು, ಮಲಗಬೇಕು, ನಾಲ್ಕು ಗಂಟೆ ಮಾಡಬೇಕು ಅಂತ ಪೇಷಂಟ್ಸಿಗೆ ಇಲ್ಲ, ನೀವು ಪೆರಿಟೋನಿಯಲ್ ಡಯಾಲಿಸಿಸ್ ಮಾಡಿ ಅಂತ ಹೇಳ್ತೇವೆ. ಕೆಲವರಿಗೆ ಡಯಾಲಿಸಿಸವೇ ಬೇಡ. ಸೊ ಅಂಥ ಪೇಷಂಟಿಗೆ ಟ್ರಾನ್ಸ್ಪ್ಲಾಂಟ್ ಅಂದರೆ ಮೂತ್ರಪಿಂಡ ಕಸಿ ಸರ್ಜರಿ ಅಂತ ಮಾಡಿ ನಾವು ವೈಫಲ್ಯವಾದ ಕಿಡ್ನಿಗಳನ್ನು ಹೊಸ ಕಿಡ್ನಿ ಯಾರಾದರೂ ದಾನಿಗಳಿದ್ದರೆ ಅದು ಹಾಕಿ ಮತ್ತು ಅದರದ್ದು ಕಿಡ್ನಿ ಕೆಲಸ ಮಾಡಿ ಮತ್ತು ಡಯಾಲಿಸಿಸನ್ನೇ ನಾವು ನಿಲ್ಲಿಸಿ ನೋಡಬಹುದು. ಯಾವುದು ಒಳ್ಳೆಯದು ಟ್ರಾನ್ಸ್ಪ್ಲಾಂಟ್ ಅಂದರೆ ಕಿಡ್ನಿ ಕಸಿ ಮಾಡುವಂಥದ್ದು ಅಥವಾ ಡಯಾಲಿಸಿಸ್, ಯಾವುದು ಒಳ್ಳೆಯದು ಅಂತ? ಈಗ ಕಿಡ್ನಿ ವೈಫಲ್ಯ ಬೇರೆ ಬೇರೆ ಪ್ರಾಯದವರಿಗೆ ಬರ್ಬೋದು, ಮಕ್ಕಳಿಗೆ, ಸಣ್ಣ ಪ್ರಾಯದವರಿಗೆ 20-30 ವರ್ಷ ಪ್ರಾಯದವರಿಗೆ ಅಂದರೆ ಜಾಸ್ತಿ ಪ್ರಾಯದವರಿಗೆ 60-70 ವರ್ಷ ಕಿಡ್ನಿ ಪ್ರಾಬ್ಲಮ್ ಬರ್ತದೆ. ಜನರಲಿ 70-75 ವರ್ಷ ಮೇಲೆ ಪಟ್ಟವರು ಮೇಜರ್ ಸರ್ಜರಿ ನಾರ್ಮಲ್ ಇದ್ರೂ ಯಾವುದೇ ಮೇಜರ್ ಸರ್ಜರಿಯಲ್ಲಿ ರಿಸ್ಕ್ಗಳು ಇರ್ತದೆ, ಅದರದ್ದು ಕಾಂಪ್ಲಿಕೇಶನ್ ಇರ್ತದೆ. ಸೊ ಅಂತಹ ಪೇಷಂಟ್ಸಿಗೆ ನಾವು ಯೂಶ್ವಲಿ ನಾವು ಅಡ್ವೈಸ್ ಮಾಡೋದಿಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ. ಆದರೂ ಕಮ್ಮಿ ಪ್ರಾಯದವರು, ಒಂದು 60-65 ಒಳಗಡೆ ಇದ್ದವರಿಗೆ, ಮಕ್ಕಳಿಗೆ, ಅಂಥ ಪೇಷಂಟ್ಸಿಗೆ ಇನ್ನೂ ಒಂದು 15-20 ವರ್ಷ ಲೈಫ್ ಇರ್ತದೆ, ಲೈಫ್ ಸ್ಪ್ಯಾನ್ ಇರ್ತದೆ. ಅಂಥ ಪೇಷಂಟ್ಸಿಗೆ ಖಂಡಿತ ಬೇರೆ ಬೇರೆ ಅಧ್ಯಯನಗಳಲ್ಲಿ ಸ್ಟಡೀಸ್ ಟ್ರಯಲ್ಸ್ ಹೇಳ್ತೇವೆ, ನಮ್ಮ ದೇಶದಲ್ಲಿ, ಹೊರ ದೇಶದಲ್ಲಿ, ವರ್ಲ್ಡ್ ವೈಡ್ ಎಲ್ಲ ಟ್ರಯಲ್ಸ್ ಪ್ರಕಾರ ಡಯಾಲಿಸಿಸ್ಗಿಂತ ಖಂಡಿತ ಟ್ರಾನ್ಸ್ಪ್ಲಾಂಟ್ ಬೆಟರ್. ಒಂದು ಜನರು ಏನು ತಿಳ್ಕೊಳ್ಬೇಕಂದ್ರೆ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಮೂತ್ರಪಿಂಡ ಕಸಿ ಆಪರೇಷನ್ ನಂತರ ಅವರು ನಾರ್ಮಲ್ ಆಗೋದಿಲ್ಲ, ಆದರೆ ಡಯಾಲಿಸಿಸ್ಗಿಂತ ಇದು ತೋಲನೆ ಡಯಾಲಿಸಿಸ್ ಮತ್ತು ಇದು. ಸೊ ಡಯಾಲಿಸಿಸ್ಗಿಂತ ಖಂಡಿತ ಟ್ರಾನ್ಸ್ಪ್ಲಾಂಟ್ ಬೆಟರ್ ಆಗ್ತದೆ. ಯಾಕೆಂದರೆ ವಾರಕ್ಕೆ 2 ಸರ್ತಿ ಡಯಾಲಿಸಿಸ್ ಹೋಗೋ ಅವಶ್ಯಕತೆ ಇರುವುದಿಲ್ಲ. ಹೊಟ್ಟೆಯಲ್ಲಿ ಟ್ಯೂಬು, ಕತ್ತಲ್ಲಿ ಟ್ಯೂಬು, ಫಿಸ್ಟ್ಲ ಇದರದ್ದು ಏನು ರಗಳೆ ಇರುವುದಿಲ್ಲ. ಊಟದಲ್ಲಿ ಜಾಸ್ತಿ ಕೆಲವು ಮಾತ್ರ ಪ್ರಿಕಾಷನ್ಸ್ ಇರ್ತದೆ, ಏನು ಬೇಕೋ ಅದು ತಗೊಳ್ಬಹುದು. ಬಿ ಪಿ ಫ್ಲಕ್ಚುಯೇಷನ್ ಜಾಸ್ತಿ ಆಗೋದು, ಕಮ್ಮಿ ಆಗೋದು ಇದರ ಚಿಂತೆ ಇರುವುದಿಲ್ಲ. ಟ್ಯೂಬ್ಗಳಿಂದ ಇನ್ಫೆಕ್ಷನ್, ಫಿಸ್ಟುಲ ಬಂದಾಗೋದು, ಅದರದ್ದು ಪ್ರಾಬ್ಲಮ್ ಅದೆಲ್ಲ ಏನು ಇರುವುದಿಲ್ಲ. ಸೊ ಹೆಚ್ಚಿನ ಅಂಶ ಜನರಿಗೆ ಟ್ರಾನ್ಸ್ಪ್ಲಾಂಟಿಂದ ಖಂಡಿತ ಅದು ಬೆಟರ್ ಆಗ್ತದೆ. ಈಗ ಸಾಮಾನ್ಯವಾಗಿ ಆಸ್ಪತ್ರೆಗಳಲ್ಲಿ ಹೃದಯದ ಚಿಕಿತ್ಸೆಗೆ ಹೆಚ್ಚು ಖರ್ಚು, ಅದರ ನಂತರ ಬರುವಂಥದ್ದು ಕಿಡ್ನಿ, ಇದರ ಖರ್ಚು ವೆಚ್ಚ ಏನು? ಆ್ಯಕ್ಚುಲಿ ಸುಮ್ಮನೆ ರೂಮರ್ಸಾ, ನಿಜವಾಗಿ ಖರ್ಚು ವೆಚ್ಚು ನಮ್ಮ ಬಜೆಟ್ನೊಳಗೆ ಆಗುತ್ತಾ ಅಂತ? ಹೌದು ನೋಡಿ, ಅಂದರೆ ಈಗ ಸರ್ಕಾರವೇ ಡಯಾಲಿಸಿಸ್, ನ್ಯಾಷನಲ್ ಡಯಾಲಿಸಿಸ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಪ್ರಧಾನ ಮಂತ್ರಿ ಡಯಾಲಿಸಿಸ್ ಪ್ರೋಗ್ರಾಮ್ ಅಂತ ಅವರು ತರ್ತಾ ಇದ್ದಾರೆ. ಇದರ ಮುಖಾಂತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉಚಿತ ಡಯಾಲಿಸಿಸ್ ಕೊಡುವಂಥದ್ದು ಡಯಾಲಿಸಿಸ್ ಸೆಂಟರ್ ಬಂದಿದೆ. ನಮ್ಮದೇ ಉಡುಪಿ ಡಿಸ್ಟ್ರಿಕ್ಟಲ್ಲಿ ಅಜ್ಜರ್ಕಾಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಷಿನ್ಗಳು ಉಂಟು, ಮತ್ತು ಕುಂದಾಪುರ ತಾಲೂಕು ಆಸ್ಪತ್ರೆಯಲ್ಲೇ ಮೆಷಿನ್ಗಳಿದ್ದಾವೆ. ಸೊ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಫ್ರೀ ಆಗಿ ಆಗ್ತದೆ. ಈಗ ನಿಮಗೆ ಸಪೋಸ್ ಪ್ರೈವೇಟ್ ಆಸ್ಪತ್ರೆ, ಮಣಿಪಾಲ್ ಕೆ ಎಮ್ ಸಿ ಥರ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಈ ವ್ಯವಸ್ಥೆ ಉಂಟು. ಸೊ ಅಂಥ ಪೇಷಂಟ್ಸ್ ಬಂದರೆ ನಾನು ಹೇಳಿದಾಗೆ ಡಯಾಲಿಸಿಸ್ಗೆ ಯಾವ ವಿಧಾನ, ಡಯಾಲಿಸಿಸ್, ಹಿಮೋಡಯಾಲಿಸಿಸ್ ಅಥವಾ ಪೆರಿಟೋನಿಯಲ್ ಹೊಟ್ಟೆ ಡಯಾಲಿಸಿಸ್. ಈಗ ಹಿಮೋಡಯಾಲಿಸಿಸ್ ಪೇಷಂಟ್ಸಿಗೆ ಮಾಡೋದಾದರೆ ತಾತ್ಕಾಲಿಕವಾಗಿ ಮಾಡುವಾಗ ಒಂದು ಟ್ಯೂಬ್ ಹಾಕಬೇಕು ಕತ್ತಿಗೆ ಅಥವಾ ತೊಡೆಗೆ. ಆ ಟ್ಯೂಬಿಗೂ ಸಾಮಾನ್ಯವಾಗಿ ಖರ್ಚು ವೆಚ್ಚ ಒಂದು 7-8 ಸಾವಿರ ರೂಪಾಯಿ ಆಗ್ತದೆ. ಟ್ಯೂಬು ಹಾಕೋದು ಪ್ರೊಸೀಜರ್ ಅಂದರೆ ಹಾಕುವಾಗ ಕೆಲವು ಮೆಟೀರಿಯಲ್ಸ್ ಬೇಕು, ಅಲ್ಟ್ರಾಸೌಂಡ್ ಬೇಕು, ಸ್ಕ್ಯಾನಿಂಗ್ ಬೇಕು, ಅದಕ್ಕೆ ಒಂದು 2-3 ಸಾವಿರ, ಒಂದು 10-12 ಸಾವಿರ ಟ್ಯೂಬ್ ಹಾಕ್ಲಿಕ್ಕೇ ಬೇಕಾಗ್ತದೆ. ಮತ್ತು ಪ್ರತಿ ಡಯಾಲಿಸಿಸ್ಗೆ ಸಾಧಾರಣ 1.5 ಸಾವಿರ ಎವರೇಜ್ ಬರ್ತದೆ. ತಾತ್ಕಾಲಿಕವಾಗಿ ಕಿಡ್ನಿ ಕಾಯಿಲೆ ಬಂದಿರೋರಿಗೆ 1-2 ವಾರದಲ್ಲೇ ಅದು ಡಯಾಲಿಸಿಸ್ ನಿಲ್ಲಿಸಿ ಮತ್ತು ಫ್ಯೂಚರಲ್ಲಿ ಡಯಾಲಿಸಿಸ್ ಬೇಕಾಗಿರೋದಿಲ್ಲ. ಈಗ ಶಾಶ್ವತವಾಗಿ ಕ್ರಾನಿಕ್ ಪ್ರಾಬ್ಲಮ್ ಇರುವವರಿಗೆ ಆ ಟ್ಯೂಬ್ಗಳು ಜಾಸ್ತಿ ಸಮಯ ಇಡಲಿಕ್ಕೆ ಆಗೋದಿಲ್ಲ. ಸೊ ಫಿಸ್ಟುಲ ಆಪರೇಷನ್ ಅಂತ ಮಾಡಬೇಕು. ಫಿಸ್ಟುಲ ನಾನು ಹೇಳಿದಾಗೆ ಮೈಕ್ರೋ ಸರ್ಜರಿ, ತುಂಬ ಸ್ಕಿಲ್ಫುಲ್ ಆಗಿ ಮಾಡುವ ಸರ್ಜರಿ ಅದು. ಸೊ ಅದು ಯೂರಾಲಜಿಸ್ಟ್ ಸರ್ಜನ್ ಅಥವಾ ಕಾರ್ಡಿಯೋಥರಾಸಿಕ್ ಸರ್ಜನ್ ಅವ್ರು ಮಾಡಬೇಕು. ಸೊ ಅದಕ್ಕೆ ಸಾಮಾನ್ಯವಾಗಿ ಒಂದು 15-20 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಆ ನಂತರ ಡಯಾಲಿಸಿಸ್ ಅದೇ 1.5 ಸಾವಿರ ರೂಪಾಯಿ ಪ್ರತಿ ಡಯಾಲಿಸಿಸ್ಗೆ. ಸೊ ವಾರಕ್ಕೆ ಮಿನಿಮಮ್ ಪೇಷಂಟ್ಸಿಗೆ 2 ಅಥವಾ 3 ಡಯಾಲಿಸಿಸ್ ಬೇಕಾಗ್ತದೆ. ಸೊ ಆ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಮೂರನೇದು ಪೆರಿಟೋನಿಯಲ್ ಡಯಾಲಿಸಿಸ್, ಹೊಟ್ಟೆ ಡಯಾಲಿಸಿಸ್. ಸೊ ಆ ಡಯಾಲಿಸಿಸ್ ಅದು ಟ್ಯೂಬ್, ಪುನಃ ಒಂದು ಟ್ಯೂಬ್ ಹಾಕಬೇಕು. ಆ ಟ್ಯೂಬ್ ಹಾಕಲಿಕ್ಕೆ ಸಣ್ಣ ಆಪರೇಷನ್ ಬೇಕು.
ಅದಕ್ಕೆ ಒಂದು 20-25,000 ರೂಪಾಯಿ ಆ ಆಪರೇಷನ್ಗೆ ಒನ್ ಟೈಮ್ ಆಪರೇಷನ್ ಅದು. ಆ ನಂತರ ಅದು ಫ್ಲೂಯಿಡ್ ಸ್ಪೆಷಲ್ ಫ್ಲೂಯಿಡ್ ಹೇಳ್ತೇವೆ. ಸೊ ಆ ಫ್ಲೂಯಿಡ್ಗೆ ದಿನಕ್ಕೆ 1,000 ರೂಪಾಯಿ ಆದರೂ ಖರ್ಚ ಬರ್ತದೆ. ಸೊ ಆ ರೀತಿಯಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಅದು ದಿನ ಮಾಡಬೇಕು. ಸೊ ನಿಮಗೆ ದಿನ ಎಲ್ಲ ಖರ್ಚು ವೆಚ್ಚು ನೋಡುವಾಗ ಈ ಡಯಾಲಿಸಿಸ್ ಅನ್ನು ಅವಾಯ್ಡ್ ಮಾಡಲುದು ಹೇಗೆ? ಇದು ಅವಾಯ್ಡ್ ಮಾಡಿದರೆ ನಮಗೆ ಇಷ್ಟು ಖರ್ಚು ವೆಚ್ಚು ಉಳಿಯಬಹುದಲ್ಲ? ಕರೆಕ್ಟ್ ಕರೆಕ್ಟ್. ಇದು ಡಯಾಲಿಸಿಸ್ ಬೇಕಾಗಿರೋದು ಅದೇ ತಾತ್ಕಾಲಿಕ ಕಿಡ್ನಿ ಪ್ರಾಬ್ಲಮ್ ಅವಾಯ್ಡ್ ಮಾಡೋದು ಕಷ್ಟ. ಮಲೇರಿಯಾ, ಎಲಿ ಜ್ವರ ಅದೆಲ್ಲ ಅವಾಯ್ಡ್ ಮಾಡೋದಂದರೆ ಅದು ಎನ್ವೈರ್ಮೆಂಟಲ್ ಮೆಷರ್ಸ್, ನಾವು ನೀರಿದು ಅದೆಲ್ಲ ಸ್ವಚ್ಛತೆ ಅದೆಲ್ಲ ನೋಡಬೇಕು. ಮೇಯ್ನ್ ಅಂದರೆ ಶಾಶ್ವತ ಕಿಡ್ನಿ ಪ್ರಾಬ್ಲಮ್, ನಾನು ಹೇಳಿದ ಹಾಗೆ ಅದು ಹೆಚ್ಚಿನ ಅಂಶ ಬಿ ಪಿ ಮತ್ತು ಶುಗರ್ ಕಾಯಿಲೆ ಬಂದವರಿಗೆ. ಸೊ ಅಂತಹ ಪೇಷಂಟ್ಸ್ ತುಂಬಾ ಕೇರ್ ಮಾಡಬೇಕು. ಒಂದು ಸರ್ತಿ ಅದು ಶಾಶ್ವತ ಕಿಡ್ನಿ ಪ್ರಾಬ್ಲಮ್ ಬಂದ ನಂತರ ಅದನ್ನು ಸರಿ ಮಾಡೋದು ಭಾರಿ ಕಷ್ಟ. ಹೆಚ್ಚಿನ ಅಂಶ ಪೇಷಂಟ್ಸಿಗೆ ಕ್ರಮೇಣ ಸಮಯ, ನೀವು ಎಷ್ಟೇ ಕೇರ್ ತಗೊಂಡ್ರೂ ಟೆಸ್ಟಿಗೆ ಹೋದ್ರೂ ಸಮಯದಲ್ಲಿ ಅದು ಎಷ್ಟು ಸಮಯ ಹೇಳಲಿಕ್ಕೆ ಬರುವುದಿಲ್ಲ. ಕೆಲವರಿಗೆ ಸುಮಾರು ವರ್ಷದಲ್ಲೇ ಡಯಾಲಿಸಿಸ್ ಸ್ಟೇಜ್ ಬರ್ತದೆ, ಕೆಲವರಿಗೆ ಬೇಗನೆ ಬರ್ತದೆ. ಸೊ ಅಂಥ ಪೇಷಂಟ್ಗಳು ತುಂಬ ಕೇರ್ ಮಾಡಬೇಕು. ಮತ್ತು ಪ್ರತಿ 6 ತಿಂಗಳಿಗೆ ಪ್ರತಿ ವರ್ಷಕ್ಕೆ ಒಮ್ಮೆ ಯೂರಿನ್ ಟೆಸ್ಟ್ ಮತ್ತು ಕ್ರಿಯಾಟಿನಿನ್ ಟೆಸ್ಟ್ ಮಾಡಬೇಕು, ಸ್ಕ್ಯಾನ್ ಮಾಡಬೇಕು. ನೀವೇ ಡಾಕ್ಟ್ರಿಗೆ ಹೇಳಿ, ಕೆಲವು ಸರ್ತಿ ಡಾಕ್ಟರ್ಗಳು ಬ್ಯುಸಿ ಇರ್ತಾರೆ, ಅವರು ಗಮನಕ್ಕೆ ಬರುವುದಿಲ್ಲ. ಅಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ನಮಗೆ ಇರಬೇಕು, ನೀವೇ ಆಗಿ ನೀವು ಕೇಳಬೇಕು ನಂದು ಒಂದು ಯೂರಿನ್ ಟೆಸ್ಟ್ ಮಾಡಿ, ಒಂದು ಕಿಡ್ನಿದು ಟೆಸ್ಟ್ ಮಾಡಿ. ಸೊ ಅಂಥ ಪೇಷಂಟ್ ನಾವು ಮುಂಚೆನೇ ನಮಗೆ ಗೊತ್ತಿದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ ಸಮಸ್ಯೆ, ಸೊ ನಾವು ಜಾಸ್ತಿ ಜಾಗ್ರತೆ ಮಾಡಬೇಕು. ಮತ್ತೆ ಅದು ನಾವು ಡಯಾಲಿಸಿಸ್ ಸ್ಟೇಜ್ವರೆಗೆ ಬಾರದ ಹಾಗೆ ನಾವು ನೋಡ್ಕೊಳ್ಬಹುದು. ಈಗ ಡಯಾಲಿಸಿಸ್ ಇರುವಂಥ ರೋಗಿ ಆತನ ಆಹಾರ ಪದ್ಧತಿ ಹೇಗಿರಬೇಕು, ಚಯಾಪಚನ ಕ್ರಿಯೆ ಹೇಗಿರ್ತದೆ, ಅಥವಾ ಯಾವ ರೀತಿಯ ಮುಂಜಾಗ್ರತೆ ಕ್ರಮ ವಹಿಸಬೇಕು ತನ್ನ ಆಹಾರದಲ್ಲಿ? ನಾರ್ಮಲಿ ಎಲ್ಲ ಕಿಡ್ನಿ ವೈಫಲ್ಯದ ಪೇಷಂಟ್ಸಿಗೆ ನಾವು ಕೆಲವು ಪಥ್ಯಗಳನ್ನು ಹೇಳ್ತೇವೆ. ಅದೇ ಸೇಮ್ ಆಲ್ಮೋಸ್ಟ್ ಅದು ಡಯಾಲಿಸಿಸ್ ಪೇಷಂಟ್ಸಿಗೂ ಅದು ಅದಕ್ಕೆ ವ್ಯಾಲಿಡ್ ಇರ್ತದೆ. ಒಂದು ಏನಂದರೆ ನೀರು, ಈಗ ಕಿಡ್ನಿದು ಮುಖ್ಯವಾದ ಕೆಲಸ ಏನಂದರೆ ಫಿಲ್ಟ್ರೇಷನ್ ಮತ್ತು ಮೂತ್ರ ಮುಖಾಂತರ ನಾವು ಏನು ಕುಡಿತೀವಿ, ನಮ್ಮ ಆಹಾರದಲ್ಲೂ ಸ್ವಲ್ಪ ನೀರಿರ್ತದೆ, ಅದು ಶರೀರದಿಂದ ಹೊರಗಡೆ ಹಾಕ್ತದೆ. ಸೊ ಈ ಕಿಡ್ನಿ ವೈಫಲ್ಯದಿಂದ ಅದು ಮೂತ್ರ ಜಾಸ್ತಿ ಹೋಗುವುದಿಲ್ಲ, ಅದರಿಂದ ಕೆಲವರಿಗೆ ಊತ ಅದೆಲ್ಲ ಸಮಸ್ಯೆ ಇರ್ತದೆ. ಸೊ ಆ ಕಾರಣ ನಾವು ದಿನ ನಾವು ಏನು ಆಹಾರ ತಗೊಳ್ತೀವಿ, ಟೀ ಇರಲಿ, ಕಾಫಿ ಇರಲಿ, ಹಾಲಿರಲಿ, ನೀರಿರಲಿ, ಟ್ಯಾಬ್ಲೆಟ್ಸಿಗೆ ನಾವು ನೀರು ತಗೊಳ್ತೀವಿ, ಎಲ್ಲದರನ್ನು ಸೇರಿ 1 ಲೀಟರ್ಕ್ಕಿಂತ ಕಡಿಮೆ ಅಂತ ನಾವು ಎಲ್ಲರಿಗೆ ಹೇಳ್ತೇವೆ. ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಕಾಲಲ್ಲಿ ಊತಗಳು ಜಾಸ್ತಿ ಆಗ್ತದೆ, ಮುಖದಲ್ಲಿ ಊತ ಜಾಸ್ತಿ ಆಗ್ತದೆ, ಕೆಲವರಿಗೆ ಆ ನೀರು ಶ್ವಾಸಕೋಶಕ್ಕೆ ಹೋಗಿ ಉಸಿರಾಟದಲ್ಲಿ ಕಷ್ಟ ಆಗ್ತದೆ. ಸೊ ಅಂಥ ಸಮಸ್ಯೆಗಳು ಬರ್ಬೋದು. ಅದು ಮೊದಲನೇದು. ಎರಡನೇದು ಉಪ್ಪು. ಆಹಾರಕ್ಕೆ ಉಪ್ಪಿಲ್ಲದೆ ತಗೊಳ್ಳೋದು ಕಷ್ಟ. ಎಲ್ಲರಿಗೆ ಉಪ್ಪು ಅಂದರೆ ಇಷ್ಟ, ಈಗ ಮಿಕ್ಸ್ಚರ್ ಇರಲಿ, ಉಪ್ಪಿನಕಾಯಿ ಇರಲಿ, ಅದು ಎಲ್ಲರಿಗೆ ಇಷ್ಟ. ಆದರೆ ಈ ಕಿಡ್ನಿ ವೈಫಲ್ಯ ಇದ್ದ ಪೇಷಂಟಿಗೆ ಆ ಉಪ್ಪು ವಿಷತರ. ಯಾಕೆಂದರೆ ಅದು ಉಪ್ಪು ಎಷ್ಟು ನಾವು ಜಾಸ್ತಿ ತಗೊಳ್ತೀವಿ ಅಷ್ಟೇ ನೀರು ಮೈಯಲ್ಲಿ ತುಂಬುತ್ತದೆ, ಮತ್ತು ಬಿ ಪಿ ಜಾಸ್ತಿ ಆಗ್ತದೆ. ಸೊ ಇದು ನೀರು ತುಂಬಿ ಬಿ ಪಿ ಜಾಸ್ತಿ ಆದರೆ ಕಿಡ್ನಿ ವೈಫಲ್ಯನೂ ಜಾಸ್ತಿ ಆಗ್ತದೆ, ಡಯಾಲಿಸಿಸಲ್ಲಿ ಜಾಸ್ತಿ ತೊಂದರೆಗಳು ಬರ್ತದೆ. ಸೊ ಅಂಥ ಪೇಷಂಟ್ಸ್ಗಳು ಆಹಾರದಲ್ಲಿ ನಾವು ಅಡುಗೆ ಸಾಮಾನ್ಯವಾಗಿ ಅಡುಗೆ ಮಾಡುವಾಗ ಉಪ್ಪು ಕಡಿಮೆ ಹಾಕಬೇಕು, ಮನೆಯವರಿಗೆ ಹೇಳಬೇಕು. ಉಪ್ಪು ಸಪ್ರೇಟಾಗಿ, ಉಪ್ಪು ಯೂಶ್ವಲಿ ನಾವು ಲಾಸ್ಟಿಗೆ ಹಾಕೋದು. ಸೊ ಉಪ್ಪು ಸ್ವಲ್ಪ ಕಡಿಮೆ ಹಾಕಿ, ಮತ್ತು ಉಪ್ಪಿನಕಾಯಿ, ಹಪ್ಪಳ, ಚಿಪ್ಸ್, ಮಿಕ್ಸ್ಚರ್, ಚಟ್ನಿಯಲ್ಲಿ ಸಹ ತುಂಬ ಉಪ್ಪು ಇರ್ತದೆ, ಅದನ್ನು ಪೂರ್ತಿಯಾಗಿ ನಾವು ಅವಾಯ್ಡ್ ಮಾಡಬೇಕು. ಸೊ ಅಂಥದ್ರಲ್ಲಿ ಉಪ್ಪು ಕಂಟೆಂಟ್ ನಮ್ಮ ಬಾಡಿಯಲ್ಲಿ ಕಮ್ಮಿ ಇರ್ತದೆ. ಅದು ಎರಡನೇದು. ಮೂರನೇದು ಪೊಟ್ಯಾಷಿಯಂ ಅಂತ ಒಂದು ಅಂಶ ಇರ್ತದೆ, ಅದು ಕಿಡ್ನಿ ಪೇಷಂಟ್ಸಲ್ಲಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಇರ್ತದೆ. ಅದು ಸಾಮಾನ್ಯವಾಗಿ ಎಲ್ಲ ವಸ್ತುಗಳಲ್ಲಿ ಪೊಟ್ಯಾಷಿಯಂ ಇರ್ತದೆ. ಹಣ್ಣಿನ ರಸ, ಎಳ್ನೀರು, ಫ್ರೂಟ್ಸ್ ನಾವು ಏನು ಸಾಮಾನ್ಯವಾಗಿ ತಗೊಳ್ತೀರಿ ಅದರಲ್ಲಿ ಪೊಟ್ಯಾಷಿಯಂ ಕಂಟೆಂಟ್ ತುಂಬಾ ಜಾಸ್ತಿ ಇರ್ತದೆ. ಸೊ ಈ ಕಿಡ್ನಿ ವೈಫಲ್ಯದ ಪೇಷಂಟ್, ಡಯಾಲಿಸಿಸ್ ಪೇಷಂಟ್ಸ್ ಅದು ಫ್ರೂಟ್ಸ್ಗಳನ್ನು ಅವಾಯ್ಡ್ ಮಾಡಬೇಕು. ಕೆಲವು ಫ್ರೂಟ್ಸ್ಗಳು ಇರ್ತವೆ ಅದರಲ್ಲಿ ಆ ಪೊಟ್ಯಾಷಿಯಂ ಅಂಶಗಳು ಕಮ್ಮಿ ಇರ್ತದೆ. ಆ್ಯಪಲ್ ಅಥವಾ ಪಪ್ಪಾಯ, ಅನಾನಾಸ್ ಅಂಥ ಫ್ರೂಟ್ಸಲ್ಲಿ ಕಡಿಮೆ ಇರ್ತದೆ. ತಗೊಳ್ಬೋದು, ತುಂಬ ಜಾಸ್ತಿ ಅಲ್ಲ, ಎಲ್ಲ ಫ್ರೂಟ್ಸ್ ಒಂದೇ ಸರ್ತಿ ಅಲ್ಲ, ದಿವಸಕ್ಕೆ ಒಂದು ಸಣ್ಣ ಪೀಸ್ ಆ್ಯಪಲ್ ಅಥವಾ ಪಪ್ಪಾಯ ಹಾಗೆ ತಗೊಳ್ಬೋದು. ಸೊ ಅಂಥದ್ರಲ್ಲಿ ಅದು ಪೊಟ್ಯಾಷಿಯಂ ಲೆವೆಲ್ ಸಹ ಕಂಟ್ರೋಲ್ ಇರ್ತದೆ. ಮತ್ತು ನಾಲ್ಕನೇದು ಮಾಂಸ. ಯೂಶ್ವಲಿ ನಾವು ಕಿಡ್ನಿ ಪೇಷಂಟ್ಸಿಗೆ ಹೇಳ್ತೇವೆ ಮಾಂಸ ಜಾಸ್ತಿ ಅಂದರೆ ಮೇಯ್ನ್ಲಿ ಚಿಕನ್, ಮಟನ್ ಅಂಥ ಮಾಂಸ ತಗೊಳ್ಬೇಡಿ ಅಂತ ಹೇಳ್ತೇವೆ. ಡಯಾಲಿಸಿಸ್ಸಿಗೆ ಬಂದ ನಂತರ ಕೆಲವು ಮಾಂಸಗಳು ತಗೊಳ್ಬೋದು, ಮೀನು ತಗೊಳ್ಬೋದು, ಮೊಟ್ಟೆ ತಗೊಳ್ಬೋದು. ಸೊ ಅದು ಅವರಿಗೆ ಬಾಡಿ ಬಿಲ್ಡ್ ಆಗಲಿಕ್ಕೆ ಲಾಭದಾಯಕ ಇರ್ತದೆ. ಆದರೆ ಚಿಕನ್, ಮಟನ್ ಅವರು
ಅವಾರ್ಡ್ ಮಾಡಬೇಕು. ಇದು ಸಾರಾಂಶವಾಗಿ ಇದೆ, ಮೇನ್ ಅವರು ಕೇರ್ ತಗೊಳ್ಬೇಕು. ಸರಿ ಸರಿ ಸರಿ. ಈಗ ಒಮ್ಮೆ ಡಯಾಲಿಸಿಸ್ಗೆ ಹೋದ ಮೇಲೆ ಅವನ ದೈಹಿಕ ಸಾಮರ್ಥ್ಯವನ್ನು ಕಳೆದುಕೊಳ್ತಾನೆ, ಅವರ ವಿಗರ್ನೆಸ್ನೆಸ್ ಇರುವುದಿಲ್ಲ, ಈ ರೀತಿಯಲ್ಲಿ ಮಾತನಾಡ್ತಾರೆ. ಎಲ್ಲ ದೈಹಿಕ ಕೆಲಸ ಅವನು ಫಿಟ್ ಇರ್ತಾನ, ಸಾಮರ್ಥ್ಯ ಅವರು ಹೊಂದುತ್ತಾನ ಅವನು. ಹೆಚ್ಚಿನ ಅಂಶ ಪೇಷಂಟ್ ಇದು ಶಾಶ್ವತ ಕಿಡ್ನಿ ಕಾಯಿಲೆ ಬಂದಾಗ ಆ ಲಾಸ್ಟ್ ಸ್ಟೇಜಲ್ಲಿ ಅವರಿಗೆ ಡಯಾಲಿಸಿಸನ್ನು ಶುರು ಮಾಡೋ ಮುಂಚೆ ತುಂಬ ವೀಕಾರ ಆಗಿರ್ತಾರೆ. ಅಂದರೆ ಏನು ಊಟ ಮಾಡೋದು ತುಂಬ ಕಮ್ಮಿ ಇರ್ತದೆ, ಬಾಡಿಯಲ್ಲಿ ಫುಲ್ ಊತಾನೇ ಇರ್ತದೆ, ಶಕ್ತಿ ಇರೋದಿಲ್ಲ. ಅಂಥ ಪೇಷಂಟ್ಸಿಗೆ ಡಯಾಲಿಸಿಸ್ ಶುರು ಮಾಡಿ ಆ ಫಿಲ್ಟ್ರಿಂಗ್ ಕೆಲಸ ಮಾಡಿ ಬಾಡಿಯನ್ನು ಚೆನ್ನಾಗಾಗಲಿಕ್ಕೆ ಟೈಮ್ ತಗೊಳ್ತದೆ. ಎಲ್ಲರಿಗೆ ಒಂದೆರಡು ಡಯಾಲಿಸಿಸಲ್ಲೇ ಅವರ ಬಾಡಿ ಸರಿ ಆಗುವುದಿಲ್ಲ. ಯೂಶ್ವಲಿ ಒಂದು ತಿಂಗಳು ಅಥವಾ ಎರಡು ತಿಂಗಳು ಡಯಾಲಿಸಿಸ್ ಮೇಲೆ ಪೇಷಂಟ್ ಬಂದ ನಂತರ ಒಂದು ಸರ್ತಿ ಬ್ಲಡ್ ಫಿಲ್ಟ್ರಿಂಗ್ ಎಲ್ಲ ಒಳ್ಳೆ ಆದ ನಂತರ, ಡಯಾಲಿಸಿಸ್ಗೆ ಅಡ್ಜಸ್ಟ್ ಆದ ನಂತರ ಅವರು ಹೆಚ್ಚಿನ ಅಂಶ ಪೇಷಂಟ್ ವೆಯ್ಟ್ ಗೇನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರದು ಆ್ಯಪಿಟೈಟ್ ಅಂದರೆ ಆಹಾರ ತಗೊಳ್ಳುವ ಶಕ್ತಿ ಒಳ್ಳೆಯದಾಗ್ತದೆ. ಒಂದು ಸರ್ತಿ ಅವರದು ಆ್ಯಪಿಟೈಟು ವೆಯ್ಟ್ ಗೇನ್ ಆದ ನಂತರ ನಾರ್ಮಲ್ ಆಗಿ ಅವರು ಅವಕ್ಕೆ ರುಟೀನ್ ಕೆಲಸ ಮಾಡ್ಬೋದು. ಜಾಸ್ತಿ ಹೆವಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ರುಟೀನ್ ಆಫೀಸ್ ವರ್ಕ್, ಬ್ಯಾಂಕಿಗೆ ಹೋಗೋದು ಅಥವಾ ಬೇರೆ ಕೆಲಸ, ದಿನ ಪ್ರತಿದಿನದ ಕೆಲಸಗಳನ್ನು ಸುಲಭವಾಗಿ ಮಾಡ್ಬೋದು. ವಾರಕ್ಕೆ ಡಯಾಲಿಸಿಸ್ ಅಂದರೆ ಒಂದು ಎರಡು ಅಥವಾ ಮೂರು ದಿವಸ, ಅಂದರೆ ನೀವು ಲೆಕ್ಕದಲ್ಲಿ ಹಿಡಿದ್ರೆ ಒಂದು 10-12 ಅವರ್ಸ್ ಪರ್ ವೀಕ್ ಬೇರೆ ಟೈಮ್ ಅವರಿಗೆ ಸಿಗ್ತದೆ. ಅವರು ಏನು ಬೇಕು, ಅವರದ್ದು ರುಟೀನ್ ಏನು ಹವ್ಯಾಸ ಇದೆ ಅಥವಾ ಕೆಲಸ ಇದೆ, ಅದನ್ನು ಅವರು ಖಂಡಿತವಾಗಿ ಮಾಡ್ಬೋದು. ಇಟ್ ಈಸ್ ನಾಟ್ ದಿ ಎಂಡ್ ಆಫ್ ಲೈಫ್ ಡಯಾಲಿಸಿಸ್. ಅದು ಒಂದು ಇಂಪಾರ್ಟೆಂಟ್ ಮೆಸೇಜ್ ನಾನು ಹೇಳಬೇಕು, ಟ್ಯಾಗ್ ಲೈನ್. ಇಟ್ ಮೇ ಬಿ ದ ಬಿಗಿನಿಂಗ್ ಆಫ್ ಲೈಫ್ ಫಾರ್ ಸಮ್ ಪೀಪಲ್. ಸರಿ ಸರಿ. ಮಣಿಪಾಲ, ನಿಮ್ಮ ಆಸ್ಪತ್ರೆಯಲ್ಲಿ ಇದರಲ್ಲಿ ಯಾವ ರೀತಿಯ ಚಿಕಿತ್ಸೆ ವಿಭಾಗ ಇದೆ, ಯಾವ ರೀತಿಯ ಚಿಕಿತ್ಸೆ ಸಿಗುತ್ತೆ, ಹೇಗೆ ನುರಿತ ವೈದ್ಯರಿದ್ದಾರೆ, ಸ್ವಲ್ಪ ನಿಮ್ಮ ಆಸ್ಪತ್ರೆ ಬಗ್ಗೆ ಹೇಳಿ. ಈ ನಮ್ಮ ಈ ಸೌತ್ ಕ್ಯಾನರಾ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಪ್ರಾಬಬ್ಲಿ ನಮ್ಮದು ಕೆ ಎಮ್ ಸಿ ಆಸ್ಪತ್ರೆ ಒನ್ ಆಫ್ ದ ಫಸ್ಟ್ ಸೆಂಟರ್ಸ್ ಇದು. ನಮ್ಮ ಒನ್ ಆಫ್ ದ ಫಸ್ಟ್ ನಾವು ಇದು ಡಯಾಲಿಸಿಸ್ ಸೆಂಟರ್ ಓಪನ್ ಮಾಡಲಿಕ್ಕೆ ಆಲ್ಮೋಸ್ಟ್ 1990s ನಾವು ಇದು ಓಪನ್ ಮಾಡಿದ್ದೇವೆ. ಸೊ ಈಗ ನಮ್ಮ ಡಿಪಾರ್ಟ್ಮೆಂಟ್ ಲಾಸ್ಟ್ 4-5 ಇಯರ್ಸಲ್ಲಿ ತುಂಬ ಎಕ್ಸ್ಪ್ಯಾಂಡ್ ಆಗಿದೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ 6 ಜನ ಈಗ ನಾವು ನುರಿತ ಮೂತ್ರಪಿಂಡ ಸ್ಪೆಷಲಿಸ್ಟ್ ನೆಫರಾಲಜಿಸ್ಟ್ ಇದ್ದೇವೆ, ಮತ್ತು ಯೂರಾಲಜಿ, ನೆಫರಾಲಜಿ ಮತ್ತು ಯೂರಾಲಜಿ ಅಂದರೆ ಮೂತ್ರಪಿಂಡ ಷಷ್ಠ ಚಿಕಿತ್ಸೆಗಳು. ಈಗ ನಾವು ಏನು ಹೇಳ್ತೀವಿ, ಡಯಾಲಿಸಿಸಿಗೆ ಫಿಸ್ಟುಲಾ ಮಾಡೋದು, ಮತ್ತು ಪೆರಿಟೋನಿಯಲ್ ಡಯಾಲಿಸಿಸ್ ಕ್ಯಾಥೆಟರ್ ಹಾಕೋದು, ಇದರಲ್ಲಿ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಇದರಲ್ಲಿ ಯೂರಾಲಜಿ ಅವರದ್ದು ಇಂಪಾರ್ಟೆನ್ಸ್ ತುಂಬ ಇದೆ. ಅದು ಒಂದು ಹೊಂದಿಕೊಂಡು ಹೋಗಬೇಕು. ಸೊ ಅವರ ಡಿಪಾರ್ಟ್ಮೆಂಟಲ್ಲೂ ಒಂದು 8-10 ಜನ ಸ್ಪೆಷಲಿಸ್ಟೇ ಇದ್ದಾರೆ. ಸೊ ನಮ್ಮದು ತುಂಬ ದೊಡ್ಡದು ಡಿಪಾರ್ಟ್ಮೆಂಟ್ ನೆಫ್ರಾಲಜಿ ಮತ್ತು ಯೂರಾಲಜಿ. ನಮ್ದು ಎಲ್ಲ ವ್ಯವಸ್ಥೆ, ಡಯಾಲಿಸಿಸು, ಪೆರಿಟೋನಿಯಲ್ ಡಯಾಲಿಸಿಸು, ಟ್ರಾನ್ಸ್ಪ್ಲಾಂಟ್, ಶುಗರ್ ಬಿ ಪಿ ಕಾಯಿಲೆಗೆ, ಅದೇ ಇಂದ ಕಿಡ್ನಿ ವೈಫಲ್ಯ ಬಂದವರಿಗೆ ಎಲ್ಲ ಥರದ ಟ್ರೀಟ್ಮೆಂಟು ಏನು ಇದೆ ಅದು ಎಲ್ಲ ನಮ್ಮ ವಿಭಾಗದಲ್ಲಿ ಸೌಲಭ್ಯ ಇದೆ. ಸೊ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ, ಅವರು ಕಿಡ್ನಿ ಪ್ರಾಬ್ಲಮ್ ಇದೆಯಾ ಇಲ್ಲ ಅಥವಾ ಇದ್ದರೆ ಯಾವ ಸ್ಟೇಜಲ್ಲಿ ಉಂಟು, ಏನು ಮಾಡಬೇಕು, ಅದರದ್ದೇನಾದರೂ ಮಾಹಿತಿ ಟ್ರೀಟ್ಮೆಂಟ್ ಬೇಕಾದಲ್ಲಿ ಖಂಡಿತ ನಮ್ಮ ನೆಫ್ರಾಲಜಿ ವಿಭಾಗಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮಣಿಪಾಲ್ ಹೆಲ್ತ್ ಕಾರ್ಡ್ ಕೂಡ, ಹೆಲ್ತ್ ಕಾರ್ಡ್ ಕೂಡ ಅದರಲ್ಲಿ ಅದರಲ್ಲಿ ಅವರಿಗೆ ಇನ್ಶೂರೆನ್ಸ್ ಮತ್ತು ಸ್ವಲ್ಪ ಡಿಸ್ಕೌಂಟ್ ಕನ್ಸೆಷನ್ ಖಂಡಿತ ಸಿಗ್ತದೆ. ಸರಿ, ಈ ಆರೋಗ್ಯ ಚಿಂತನ ಕಾರ್ಯಕ್ರಮವನ್ನು ನೋಡ್ತಿರುವಂಥ ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ಡಯಾಲಿಸಿಸ್ ಬಗ್ಗೆ? ನಿಮ್ಮಲ್ಲಿ ಕೆಲವರು ಇರಬಹುದು ಕಿಡ್ನಿ ಪ್ರಾಬ್ಲಮ್ ಇದ್ದವರು ಇರಬಹುದು, ಕೆಲವರಿಗೆ ಡಯಾಲಿಸಿಸ್ ಬೇಕು ಅಂತ ಕೆಲವು ಡಾಕ್ಟರ್ಗಳು ಹೇಳಿರಬಹುದು, ನಿರಾಸೆ ಇರಬಹುದು. ಅವರಿಗೆ ನಮ್ಮದು ಒಂದು ಸಜೆಷನ್ ಏನಂದರೆ, ಡಯಾಲಿಸಿಸ್ ನಾನು ಹೇಳಿದಾಗೆ ಇಟ್ ಈಸ್ ನಾಟ್ ದ ಎಂಡ್ ಆಫ್ ಲೈಫ್. ತುಂಬ ಜನ ನಮ್ಮ ಸೆಂಟರಲ್ಲಿ 10-15 ಡಯಾಲಿಸಿಸನ್ನು ಮಾಡಿಕೊಂಡು ಅವರು ಕೆಲಸ ಮಾಡಿಕೊಂಡು ಅವರು ಇದ್ದಾರೆ. ಸೊ ಡಾಕ್ಟರನ್ನು ತಜ್ಞರು ಏನು ಅಡ್ವೈಸ್ ಮಾಡಿದ್ದಾರೆ, ಡಯಾಲಿಸಿಸ್ ಬೇಕಾದರೆ ಖಂಡಿತ ನೀವು ಡಯಾಲಿಸಿಸಿಗೆ ಒಪ್ಪಿಕೊಂಡು ಡಯಾಲಿಸಿಸ್ ಮಾಡಿಕೊಳ್ಳಿ. ಅವರು ಹೇಗೆ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಅಥವಾ ವಾರಕ್ಕೆ ಎಷ್ಟು ಸರ್ತಿ ಡಯಾಲಿಸಿಸ್ ಮಾಡಬೇಕು ಅದನ್ನು ಕರೆಕ್ಟಾಗಿ ನೀವು ಪಾಲನೆ ಮಾಡಿ ಖಂಡಿತ ನಿಮ್ಮದು ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಬರ್ತದೆ ಅಂತ ನಮ್ಮದು ವಿಶ್ವಾಸ. ಸರಿ, ಡಾಕ್ಟರ್ ಶ್ರೀನಿವಾಸ ವಿನಾಯಕ್ ಶೆಣೈ ನಮ್ಮೊಂದಿಗೆ ಬಂದು ಆರೋಗ್ಯ ಚಿಂತನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಕೊನೆಗೊಂದು ಟ್ಯಾಗ್ ಲೈನ್ ಕೊಟ್ಟರೆ, ಇಟ್ ಮೇ ಬಿ ಎ ಬಿಗಿನಿಂಗ್ ಆಫ್ ಯುವರ್ ಲೈಫ್ ಸ್ಟೈಲ್. ಹಾಗಾಗಿ ಅದರ ಮುಂಜಾಗ್ರತೆ ಕ್ರಮಗಳು
ಡಯಾಲಿಸಿಸ್ ಆದ ನಂತರ ಮಾಡುವಂಥ ಇದುಗಳು, ಅದರ ಮತ್ತೆ ನೀವು ಹೇಳಿದಂಥ ವಿಚಾರ, ತಜ್ಞರು ಹೇಳಿದಂತಹ ವಿಚಾರಗಳನ್ನು ಪರಿಪಾಲನೆ ಮಾಡಿದರೆ ಯಾವುದೇ ಸಮಸ್ಯೆ ಬರಲಿಕ್ಕಿಲ್ಲ ಅಂತ ಹೇಳಿದಿರಿ. ಕಾರ್ಯಕ್ರಮದಲ್ಲಿ ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಸ್ಟುಡಿಯೋ ವತಿಯಿಂದ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಆರೋಗ್ಯ ಚಿಂತನ ಕಾರ್ಯಕ್ರಮ. ಮುಂದಿನ ಆರೋಗ್ಯ ಚಿಂತನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೇವೆ. ಅಲ್ಲಿವರೆಗೆ ನಮಸ್ಕಾರ.